ದಾಸನಾಗಿದ್ದ ಹೊಲೆಯ. ನಾನು ಪೂರ್ವದಲ್ಲಿ ವಾಮನಾವತಾರ ತಳೆದ ಜಾಗಕ್ಕೆ ಒಂದು ಯೋಜನ ದೂರದಲ್ಲಿ ಒಬ್ಬ ಭಕ್ತನು ವಾಸಿಸುತ್ತಿದ್ದನು. ಅವನ ಕುಲವನ್ನು ಕುರಿತು ನಾನು ಹೇಳುವುದಿಲ್ಲ. ಆದರೆ ಆತನು ದಿನಾಲೂ ಬೆಳಗಿನ ಜಾವದಲ್ಲಿಯೇ ಎದ್ದು ಅಷ್ಟು ದೂರ ನಡೆದು ನನ್ನ ಗುಡಿಗೆ ಬಂದು ನನ್ನ ಮಹಾತ್ಮೆಗಳನ್ನು ಹೊಗಳುವ ಹಾಡುಗಳನ್ನು ಹೇಳುತ್ತಿದ್ದನು. ವಿಷ್ಣು ಚಿತ್ತನೆ, ನೀನು ವಂಶಕ್ಕೆ ತಕ್ಕಂತೆ ಶುಚಿಯಾಗಿ ವಿದ್ಯೆಯಿಂದ ನನ್ನನ್ನು ಪೂಜಿಸುತ್ತಿದ್ದೀಯೇ? ಆದರೆ ಅವನು ತನ್ನ ಕುಲವೃತ್ತಿ ಮಾಡುತ್ತಲೇ ನನ್ನ ಭಜನೆ ಮಾಡುತ್ತಾ ತನ್ನ ಮನಸ್ಸನ್ನು ಶುಚಿಗೊಳಿಸಿಕೊಂಡಿದ್ದನು. ಆದರೂ ಅವನು ಮಸಿಬಟ್ಟೆಯೊಳಗೆ ಸುತ್ತಿಟ್ಟ ಮಾಣಿಕ್ಯದಂತಿದ್ದನು. ಎಣ್ಣೆಯಿಂದ ಗಮುಟದ ಚರ್ಮದಿಂದ ನನ್ನ ವಿಗ್ರಹಕ್ಕೆ ಪಂಚೆಯುಡಿಸಿ ಹಿತ್ತಾಳೆಯ ಶಂಖ ಚಕ್ರಗಳನ್ನು ಕಮಂಡಲಗಳಿಂದ ಅಲಂಕರಿಸಿ ದೇವದಾರು ಅಂಚುಗಳುಳ್ಳ ಒಂದು ಚರ್ಮದ ಚೀಲವನ್ನು ಭುಜಕ್ಕೆ ತಗುಲಿಸಿಕೊಂಡು ತಾಳೆಯ ಎಲೆಯ ಕೊಡೆ ಹಿಡಿದು ಭುಜದ ಮೇಲೆ ಒಂದು ಕಡೆ ನನ್ನ ವಿಗ್ರಹವನ್ನು, ಮತ್ತೊಂದು ಪಕ್ಕದಲ್ಲಿ ನನ್ನ ಪಾದರಕ್ಷೆಗಳನ್ನು ಭದ್ರವಾಗಿಟ್ಟುಕೊಂಡು ಅದು ಮಾಸದಂತೆ ಕಾಷಾಯ ವಸ್ತ್ರವೊಂದನ್ನು ಮರೆ ಮಾಡಿಕೊಂಡು ಒಂದು ಕೈಯಲ್ಲಿ ಚಿಟಿಕೆ ತಾಳ ಹಾಕುತ್ತಾ ಕಪ್ಪಗಿನ ಮಣ್ಣಿನಂತಹ ದೇಹದ ಮೇಲೆ ತಿರುಚೂರ್ಣದ ತಿಲಕವಿಟ್ಟು ಹಳದಿಯ ಬಣ್ಣದ ಚರ್ಮವನ್ನು ಪಂಚೆಯಾಗಿ ಉಟ್ಟುಕೊಂಡು ನನ್ನ ಮಹಿಮೆಯ ಹಾಡುಗಳನ್ನು ಹಾಡಿಕೊಳ್ಳುತ್ತಾ ಬರುತ್ತಿದ್ದನು. ಅವನು ಹಾಗೆ ಭಕ್ತಿಯಿಂದ ನನ್ನ ಕೀರ್ತಿಯನ್ನು ಗಾನ ಮಾಡುತ್ತಿದ್ದರೆ ಅವನ ಕಣ್ಣಿನಿಂದ ಆನಂದಾಶ್ರುಗಳು ಜಾರಿ ಅವನ ಕೆನ್ನೆಗಳನ್ನು ತೊಯಿಸುತ್ತಿದ್ದವು. ತಾನು ಹೊತ್ತು ತಂದ ಚೀಲವನ್ನು ಒಂದೆಡೆಗೆ ಇಟ್ಟು ತಾಳ ಬಾರಿಸುತ್ತಾ ಭಕ್ತಿ ತನ್ಮಯತೆಯಿಂದ ನೃತ್ಯ ಮಾಡುತ್ತಾ ಹಾಡುತ್ತಿದ್ದನು. ಬಿಸಿಲೇರಿ ಸೂರ್ಯನು ನಡುನೆತ್ತಿಗೆ ಬರುವವರೆಗೂ ಹಾಗೇ ಹಾಡುತ್ತಲೇ ಇರುತ್ತಿದ್ದ. ನಂತರ ನನ್ನ ವಿಗ್ರಹಕ್ಕೆ ಅಭಿಷೇಕ ನಡೆಯುತ್ತಿತ್ತು. ಆ ನೀರು ಗರ್ಭಗುಡಿಯಿಂದ ಗುಡಿಯ ಹೊರಕ್ಕೆ ಹರಿದು ಹೋಗುತ್ತಿರುವಾಗ ಒಬ್ಬ ಶೂದ್ರನು ಅದನ್ನು ತಂಬಿಗೆಯಲ್ಲಿ ಹಿಡಿದು ಅವನಿಗೆ ಹಾಕುತ್ತಿದ್ದ. ಅದೇ ಮಹಾಪ್ರಸಾದವೆಂದು ಆ ಭಕ್ತನು ಸೇವಿಸುತ್ತಿದ್ದ. ಮೇಲಿನ ಜಾತಿಯವರು ಕಂಡಾಗ ದೂರ ಸರಿಯುತ್ತಾ ಒಂದು ಮೂಲೆಯಲ್ಲಿ ಹುದುಗಿ ನಿಂತು ಶೂದ್ರರಾರಾದರೂ ಉಳಿದಾಗ ಅವರು ಕೊಟ್ಟ ನನ್ನ ಕೈಂಕರ್ಯದ ಪ್ರಸಾದವನ್ನು ಕಣ್ಣಿಗೆ ಒತ್ತಿಕೊಂಡು ತಿನ್ನುತ್ತಿದ್ದನು. ಗುಡಿಯ ಆವರಣದ ಹೊರಗಡೆಯೇ ಪ್ರದಕ್ಷಿಣೆ, ನಮಸ್ಕಾರ ಹಾಕಿ ಹೊತ್ತು ಮೂಡುವ ಹೊತ್ತಾದ ಕೂಡಲೇ ತನ್ನ ಊರಿಗೆ ಹಿಂದಿರುಗುತ್ತಿದ್ದನು. ಹೀಗೆ ಪ್ರತಿದಿನವೂ ಮಾಡುತ್ತಿದ್ದ ಆ ದಾಸಯ್ಯನು ಒಂದು ದಿನ ಅರ್ಧರಾತ್ರಿಯ ಹೊತ್ತಿನಲ್ಲಿ ನರಿಗಳು ಗೂಬೆಗಳು ಅರಚುವುದನ್ನು ಕೇಳಿ ಅದು ಕೋಳಿಯ ಕೂಗು ಎಂದು ಭ್ರಮಿಸಿ ಅರೆ ಎಷ್ಟು ಹೊತ್ತಾಗಿ ಹೋಯ್ತಲ್ಲ ಎಂದು ಗಾಬರಿಯಾಗಿ ಆ ಚರ್ಮದ ಚೀಲಗಳನ್ನು ಭುಜಕ್ಕೆ ತಗುಲಿಸಿಕೊಂಡು ನನ್ನ ಗುಡಿಗೆ ಬರಲೆಂದು ಹೊರಟನು. ಆ ಕಾರಿರುಳಿನಲ್ಲಿ ಕಣ್ಣು ಕಾಣದೆ ದಾರಿ ತಪ್ಪಿ ಹೊಲ ಬೆಟ್ಟ ಗುಡ್ಡಗಳಲ್ಲಿ ಓಡಾಡುತ್ತಾ ಬೆಳಗಾಗುವ ಹೊತ್ತಿಗೆ ಒಂದು ದಟ್ಟವಾದ ಅರಣ್ಯದಲ್ಲಿದ್ದನು. ಬೆಳಕಿನಲ್ಲಿ ಅವನು ತನ್ನ ದೇಹವನ್ನು ನೋಡಿಕೊಂಡಾಗ ಜಾಲಿ ಉತ್ತರೇಣಿ ಮುಳ್ಳಿನ ಪೊದೆಗಳಿಂದ ಹರಿದ ಬಟ್ಟೆಗಳು ಅಲ್ಲಲ್ಲಿ ಗಾಯಗಳಾಗಿ ರಕ್ತ ಸುರಿಯುತ್ತಿತ್ತು. ಇನ್ನೂ ಅವನು ಹೊರಟಿದ್ದ ದಾರಿ ಭಯಂಕರ ಗೊಂಡಾರಣ್ಯವಾಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗದಂತಾಗಿತ್ತು. ನನ್ನ ಗುಡಿಗೆ ಹೋಗಲಾಗಲಿಲ್ಲವೆಂಬ ಚಿಂತೆಯಿಂದ ಆ ದುರ್ಗಮಾರಣ್ಯದಲ್ಲೇ ಬೇಗ ಬೇಗನೆ ಹೆಜ್ಜೆ ಹಾಕುತ್ತಾ ಮುಂದಕ್ಕೆ ಹೋಗುತ್ತಿದ್ದನು. ಕಾಲಿಗೆ ಚುಚ್ಚಿಕೊಳ್ಳುತ್ತಿದ್ದ ಕಲ್ಲುಗಳನ್ನು ನೆಗ್ಗೆ ಮುಳ್ಳುಗಳನ್ನು ಜಾಲಿ ಮುಳ್ಳುಗಳನ್ನು ಜಾಣತನದಿಂದ ಕಿತ್ತು ಹಾಕುತ್ತಾ ನಡೆಯುತ್ತಿದ್ದನು. ಅವನು ಈ ವಿಧವಾಗಿ ಸ್ವಲ್ಪ ದೂರ ಹೋಗುವ ಹೊತ್ತಿಗೆ ಅರ್ಧ ಯೋಜನದವರೆಗೂ ಆಕ್ರಮಿಸಿಕೊಂಡು ಬೆಳೆದ ದೊಡ್ಡದೊಂದು ಆಲದ ಮರ ಕಾಣಿಸಿತು. ಆಲದ ಮರ ಕತ್ತಲೆಯನ್ನು ಹೊದ್ದುಕೊಂಡು ದೆವ್ವದಂತೆ ಆಕಾಶವಾಗಲಿ ಸೂರ್ಯರಶ್ಮಿಯಾಗಲಿ ಕಾಣಿಸದಂತೆ ದಟ್ಟವಾಗಿ ಹರಡಿತ್ತು. ಆಲದ ಮರದ ಮೇಲಿನಿಂದ ಭಯಂಕರ ಶಬ್ದಗಳು ಬರುತ್ತಿದ್ದವು. ಆದರೆ ಅವನಿಗೆ ಅಲ್ಲಿಂದ ಚಿಕ್ಕದೊಂದು ಕಾಲುದಾರಿ ಕಾಣಿಸಿತು. ಅವನು ಅದನ್ನೇ ದೊಡ್ಡ ಮಾರ್ಗವೆಂದು ಭಾವಿಸಿ ಆ ಕಾಲುದಾರಿಯಲ್ಲಿ ಅವಸರದಿಂದ ಹೊರಟನು. ಆ ಕಾಲುದಾರಿ ಆ ಬೃಹತ್ ಆಲದ ಮರದ ಸುತ್ತಲೂ ಅತ್ತಿತ್ತ ವಲಯಗಳಂತೆ ಅದಕ್ಕೆ ಕೊನೆ ಮೊದಲೆಂಬುದೇ ಇರಲಿಲ್ಲ. ಆ ದಾರಿಯಲ್ಲಿ ಎಲ್ಲೆಲ್ಲಿ ನೋಡಿದರೂ ನೀರು ಕುಡಿದು ಎಸೆದ ಎಳನೀರಿನ ಕಾಯಿಗಳ ಗಾತ್ರದ ಕಪಾಲಗಳು, ಕಣ್ಣು ಮೆದುಳು ಮಾಂಸವಿಲ್ಲದೆ ಭಯಂಕರವಾಗಿ ನೋಡುತ್ತಿರುವಂತಿದೆ. ಜೊತೆಗೆ ಎಲುಬಿನ ಹಂದರಗಳನ್ನು ಅದರಲ್ಲಿರುವ ಮಾಂಸವನ್ನು ಕೆರೆದು ಕೆರೆದು ತಿಂದಂತೆ ಕಾಣುತ್ತಾ ಬಿದ್ದಿದ್ದವು. ಪೊದೆಗಳ ಮೇಲೆ ಜೇನುಗೂಡಿನಂತೆ ನೊಣಗಳು ಮುತ್ತಿದ್ದ ಚರ್ಮದ ತುಂಡುಗಳು ನೂರಾರು ಬಿದ್ದಿವೆ. ಹದ್ದುಗಳು ನರಿಗಳು ರಣಹದ್ದುಗಳು ಕಾಗೆಗಳು ಅರಚುತ್ತಾ ಕೂಗುತ್ತಾ ಹೃದಯ ಭೇದಕ ಗದ್ದಲ ಮಾಡುತ್ತಿವೆ. ಆ ಎಲುಬಿನ ಹಂದರಗಳಿಗಾಗಿ ಒಂದನ್ನೊಂದು ತಿವಿಯುತ್ತಾ ಓಡಿಸುತ್ತಾ ಜಗಳವಾಡಿಕೊಳ್ಳುತ್ತಿವೆ. ಮೂಗು ಒಡೆಯುವಷ್ಟು ದುರ್ವಾಸನೆ ಹೊಡೆಯುತ್ತಿದೆ. ಇದೆಲ್ಲವನ್ನೂ ನೋಡಿ ಆ ದಾಸಯ್ಯನು ಈ ಪರಿಸರದಲ್ಲೆಲ್ಲೋ ಒಬ್ಬ ಮಾನವೇತರನಿರಬೇಕು, ದಾರಿಯೇ ತಿಳಿಯುತ್ತಿಲ್ಲ, ಇಲ್ಲಿಂದ ಹೊರಕ್ಕೆ ಹೋಗುವುದು ಹೇಗೆ ಎಂದು ದಿಕ್ಕು ತೊರೆದೇ ಯೋಚಿಸುತ್ತಿದ್ದನು.
ಅಷ್ಟರಲ್ಲಿ ಒಂದು ಭಯಂಕರವಾದ ಆಕಾರವು ಎದೆಯೊಡೆಯುವಂತೆ, ಆಗಸ ದದ್ದರಿಸುವಂತೆ, ಪಶು ಪಕ್ಷಿ ಮೃಗಗಳೆಲ್ಲವೂ ಹೆದರಿ ಕ್ಯಾರ್ ಕ್ಯಾರ್ ಎಂದು ಅರಚುವಂತೆ ಆರ್ಭಟಿಸುತ್ತಾ ಎದುರಿಗೆ ಕಾಣಿಸಿತು. ಅವನು ಕುಂಭಜಾನ ಎಂಬ ಬ್ರಹ್ಮರಾಕ್ಷಸನು. ಹೆಸರಿಗೆ ತಕ್ಕಂತೆ ಆ ರಾಕ್ಷಸನ ಹೊಟ್ಟೆ ದೊಡ್ಡ ಹಂಡೆಯಂತೆ ಬೆಳೆದು ಮುಂದಕ್ಕೆ ಭಾರದಿಂದ ಬಗ್ಗಿದೆ. ಒಂದು ನರಶವವನ್ನು ಆಗತಾನೇ ಕಿತ್ತು ತಿಂದಂತೆ ರಕ್ತದ ಕಲೆಗಳು ಆ ಹೊಟ್ಟೆಯ ಮೇಲಿದ್ದು ಅದನ್ನು ಮತ್ತಷ್ಟು ಭಯಂಕರವನ್ನಾಗಿ ಮಾಡಿದೆ. ಬಹುಶಃ ಆ ಶವದ ಕರುಳುಗಳನ್ನೇ ಉಡಿದಾರದಂತೆ ಕಟ್ಟಿಕೊಂಡು ಹೊಕ್ಕಳ ಬಳಿ ದೊಡ್ಡ ಗಂಟನ್ನು ಹಾಕಿಕೊಂಡಿದ್ದಾನೆ. ಆ ಕರಿಯ ರಾಕ್ಷಸನು ಮೈ ಮೇಲೆ ಕೆಂಪಗಿನ ದುಪ್ಪಟ್ಟಿಯನ್ನು ಹೊದ್ದಿದ್ದನು. ಅವನ ಕಾಲು ಕೈಗಳು ಸೊಟ್ಟ ಸೊಟ್ಟಗೆ ಕುಳ್ಳಾಗಿ ಕುರುಚಲು ಗಿಡದಂತಿದೆ. ಗಡ್ಡ ಮತ್ತು ಕೋರೆ ಹಲ್ಲುಗಳು ಭಯಂಕರವಾಗಿ ಹೊರಕ್ಕೆ ಚಾಚಿಕೊಂಡು ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ಅಸಹ್ಯವಾಗಿ ಕಾಣುತ್ತಿದೆ. ಆದರೆ ಅವನ ತಲೆ ಮಾತ್ರ ಚಿಕ್ಕ ತಂಬಿಗೆಯಷ್ಟೇ ಇದೆ. ಅವನ ಕಣ್ಣುಗಳು ಹತ್ತಿಯ ಕಾಯಿಗಳಂತೆ ಮೇಲಕ್ಕೆ ಉಬ್ಬಿವೆ, ಹಸಿವೆಯಾಗುತ್ತಿವೆ ಎಂದು ರಾಕ್ಷಸಿಯರನ್ನು ಬಾಯಿಗೆ ಬಂದಂತೆ ಬೈಯುತ್ತಾ ಅಟ್ಟಹಾಸ ಮಾಡುತ್ತಿದ್ದ ಆ ರಾಕ್ಷಸ. ಆ ರಾಕ್ಷಸನು ಈ ದಾಸಯ್ಯನನ್ನು ನೋಡಿದೊಡನೆಯೇ, ಇನ್ನು ಆಹಾರ ಕಾಣಿಸಿತು ಬಿಡು, ಏ ಆಹಾರ, ಅಲ್ಲಾಡಬೇಡ ಎಂದು ಆಗಸದೆತ್ತರಕ್ಕೆ ಹಾರಿ ಕೆಳಗೆ ಕುಳಿತ. ಆ ಕುಣಿತದ ಅದೃತಕ್ಕೆ ಸುತ್ತಲಿನ ಗಿಡ ಮರಗಳ ಕೊಂಬೆ ರೆಂಬೆಗಳು ನುಚ್ಚು ನುರಿಯಾದವು. ಅವನು ಈ ದಾಸಯ್ಯನ ಮೇಲೆ ಕೈಗಳನ್ನು ಚಾಚುತ್ತಾ ಬರತೊಡಗಿದ. ದಾಸಯ್ಯನು ಪೂರ್ವದಲ್ಲಿ ಬೇಟೆಗಾರನಾಗಿದ್ದರಿಂದ ರಾಕ್ಷಸನ ಮೇಲೆ ಬಾಣಗಳನ್ನು ಬಿಡತೊಡಗಿದನು. ತನ್ನ ಮೇಲೆ ಬರುತ್ತಿದ್ದ ಆ ಬಾಣಗಳನ್ನು ರಾಕ್ಷಸನು ಪೊರಕೆ ಕಡ್ಡಿಗಳಂತೆ ಹಿಡಿದು ಮುರಿದು ಹಾಕುತ್ತಿದ್ದನು. ಸ್ವಲ್ಪ ಹೊತ್ತು ಅವರಿಬ್ಬರೂ ಮುಷ್ಟಿಯುದ್ಧ ಮಾಡಿದರು. ಆ ಹಂಡೆ ಹೊಟ್ಟೆಯ ರಾಕ್ಷಸನಿಗೆ ಸಿಗದಂತೆ ತಿರುಗುತ್ತಲೇ ಹಿಡಿಯಿಂದ ಪಕ್ಕಕ್ಕೆ ಗುದ್ದುತ್ತಾ ಇದ್ದನು ದಾಸಯ್ಯ. ಅವನ ಕಾಲಿನ ಕೆಳಕ್ಕೆ ತೂರಿ ಹಿಂದಕ್ಕೆ ಹೋಗಿ ಪುನಃ ಬೆನ್ನಿನ ಮೇಲೆ ಒದೆಯುತ್ತಿದ್ದನು. ಆದರೆ ಕೊನೆಗೆ ಆ ರಾಕ್ಷಸನ ಕೈಗೆ ಸಿಕ್ಕಿಕೊಂಡನು. ರಾಕ್ಷಸನು ದಾಸಯ್ಯನನ್ನು ಹಿಡಿದುಕೊಂಡು ಹೋಗಿ ಆ ದೊಡ್ಡ ಆಲದ ಮರದ ಕೆಳಗಿದ್ದ ಒಂದು ಕೊಂಬೆಯ ಮೇಲೆ ನಿಲ್ಲಿಸಿದನು. ಸಂತೋಷದಿಂದ, ಇಂದು ತುಂಬಾ ಒಳ್ಳೆಯ ಆಹಾರ ಸಿಕ್ಕಿತು ಬಿಡು. ನನ್ನನ್ನೇ ಇಷ್ಟು ಹೊತ್ತು ಗೋಳಾಡಿಸಿದೆಯೆಲ್ಲ ನಿನ್ನನ್ನು ಸಾಧಾರಣವಾಗಿ ಕೊಂದು ತಿನ್ನುವುದಿಲ್ಲ. ಒಂದೊಂದೇ ನರಗಳನ್ನು ಕುಯ್ದು ಬಿಸಿ ರಕ್ತ ಬಸಿದು ಒಂದೊಂದೇ ಮಾಂಸದ ತುಂಡನ್ನೇ ತಿನ್ನುತ್ತೇನೆ. ಅದರ ಹೊರತು ನನ್ನ ಸೇಡು ತೀರಲಾರದು ಎಂದನು. ಬುಸುಗುಡುತ್ತಾ ಉದ್ದುದ್ದನೆಯ ಉಗುರುಗಳಿಂದ ಕತ್ತಿನಲ್ಲಿ ಗಾಯ ಮಾಡಲುದ್ಯುಕ್ತನಾದ ಆ ರಾಕ್ಷಸನೊಂದಿಗೆ ದಾಸಯ್ಯನು ಹೀಗೆ ಹೇಳಿದನು. ರಾಕ್ಷಸನೇ, ಅವಸರ ಪಡದೆ ನನ್ನ ಮಾತೊಂದು ಕೇಳು. ನಿನ್ನನ್ನು ಆ ದೇವತೆಗಳು ಸಹ ಜಯಿಸಲಾರರೆಂದು ನನಗೆ ಗೊತ್ತಿದೆ. ಆದರೆ ಆತ್ಮರಕ್ಷಣೆಯ ಪ್ರಯತ್ನವನ್ನಾದರೂ ಮಾಡದೆ ಸಾಯುವುದು ಪಾಪಕರವಾದುದರಿಂದ ನಾನು ನಿನ್ನನ್ನು ಎದುರಿಸಬೇಕಾಗಿ ಬಂತು. ನಿನ್ನ ಕೈಗೆ ಸಿಕ್ಕಿದ್ದೇನೆ, ಇನ್ನು ತಪ್ಪಿಸಿಕೊಳ್ಳಲಾರೆನಲ್ಲವೇ? ನನಗೀ ಶರೀರದ ಮೇಲೆ ಮಮಕಾರವೂ ಇಲ್ಲ, ಸಾವಿಗೆ ಹೆದರಬೇಕಾದುದಿಲ್ಲ. ಇದರ ಮೇಲೆ ನಾನೊಬ್ಬ ಕೀಳುಜಾತಿಯವನು. ನನ್ನ ಶರೀರ ಸಾವಿನಿಂದಲೂ ಸಹ ಉಪಯುಕ್ತವಾಯಿತೆಂದರೆ ಅದಕ್ಕಿಂತ ಬೇರೆ ಪುಣ್ಯ ಏನಿದೆ? ಶಿಬಿ ಚಕ್ರವರ್ತಿಯಂತಹವರೂ ಸಹ ತಮ್ಮ ಶರೀರವನ್ನು ಕುಯ್ದುಕೊಟ್ಟು ಪರೋಪಕಾರ ಮಾಡಲಿಲ್ಲವೇ? ಈ ಶರೀರವು ರೋಗದಿಂದಲೋ, ಗ್ರಹ ಆವರಿಸುವುದರಿಂದಲೋ, ಹಾವೋ ಚೇಳೋ ಕಡಿಯುವುದರಿಂದಲೋ, ಮನೋವ್ಯಾಧಿಯಿಂದಲೋ, ಕ್ರೂರ ಜಂತುಗಳ ಬಾಯಿಗೆ ಸಿಕ್ಕಿಯೋ, ಅಗ್ನಿ ಜಲಗಂಡಗಳಿಂದಾಗಿಯೋ, ಸಿಡಿಲು ಹೊಡೆದೋ, ಹೇಗೋ ಒಂದು ವಿಧವಾಗಿ ನಾಶವಾಗತಕ್ಕುದೇ ಅಲ್ಲವೇ? ಸಾವು ಹೇಗೂ ತಪ್ಪುವಂತಿಲ್ಲ ಎಂದ ಮೇಲೆ ಈ ವಿಧವಾಗಿ ಇನ್ನೊಬ್ಬರ ಹಸಿವೆ ತೀರಿಸುವುದಕ್ಕೆ ಈ ದೇಹ ಕೊಟ್ಟರೆ ಒಳ್ಳೆಯದೇ ಆಯಿತಲ್ಲವೇ? ನಾನು ಪ್ರಾಣ ಭಯದಿಂದಲ್ಲದೆ ನನಗೂ ನಿನಗೂ ಒಳ್ಳೆಯದಾಗುವ ಉಪಾಯವೊಂದನ್ನು ಹೇಳುತ್ತೇನೆ ಕೇಳು. ನೀನು ಸಿಂಹ, ಹುಲಿ, ಕಾಡುಹಂದಿ, ನರಿಗಳಂತಹ ಕ್ರೂರ ಜಂತುವಲ್ಲ, ದೈವಾಂಶ ಸಂಭೂತನು. ನಿನಗೆ ಸಹ ನಮಗಿರುವಂತೆ ಕಾಲು, ಕೈಗಳು, ಮುಖ, ಅವಯವಗಳೆಲ್ಲ ಇವೆ. ಮಾನವರಂತೆಯೇ ನೀನು ಸಹ ಒಳ್ಳೆಯದು ಕೆಟ್ಟದು ತಿಳಿದು ಮಾತನಾಡಬಲ್ಲೆ. ಅಂದ ಹಾಗೆ ಮುಖ್ಯವಾದ ವಿಷಯವೇ ಮರೆತು ಬಿಟ್ಟಿದ್ದೆ. ಜಡ ಪದಾರ್ಥಗಳಿಗಿಂತ ಕೀಟಗಳಿಗೆ, ಅದಕ್ಕಿಂತ ಮೃಗಗಳಿಗೆ, ಅವಕ್ಕಿಂತ ಪಶು ಪಕ್ಷಿ ಆದಿಗಳಿಗೆ, ಅವುಗಳಿಗಿಂತ ಮಾನವರಿಗೆ, ನರರಿಗಿಂತ ನಿಮಗೆ ಜ್ಞಾನ, ಕ್ರಿಯಾಶಕ್ತಿ, ಅವಯವ ಸೌಷ್ಠವ ಹೆಚ್ಚಾಗಿರುತ್ತದೆ. ಆದುದರಿಂದ ನಿಮ್ಮಂತಹವರಿಗೆ ಆಹಾರದ ವಿಷಯದಲ್ಲಿ ಒಳ್ಳೆಯದು ಕೆಟ್ಟದ್ದು, ಕೊಲ್ಲಬೇಕಾದದ್ದು ಬೇಡವಾದದ್ದು, ತಿನ್ನಬಹುದಾದದ್ದು ಬಾರದಾಗಿರುವುದು, ಈ ವಿಚಕ್ಷಣ ಜ್ಞಾನವಿಲ್ಲದಿರುವುದು ನ್ಯಾಯವೇ? ಈ ನರಮಾಂಸವು ಶುಚಿಯಾದದ್ದು ಅಲ್ಲ, ಅದರ ಮೇಲೆ ಹಿಂಸೆಯಿಂದ ದೊರಕುವುದು. ಹಿಂಸೆ ಮಾಡಿದವರು ಪರಲೋಕದಲ್ಲಿ ಹಿಂಸೆಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ಈ ಪಾಪ ಭಯವು ನರರಿಗೆ ಹೊರತು ನಮಗಲ್ಲ ಎನ್ನಬೇಡ. ಮಾನವರಾದ ನಾವು ಕೆಲಕಾಲ ಮಾತ್ರ ಜೀವಿಸಿ ಸಾಯುತ್ತೇವೆ. ನೀವಾದರೂ ಸಹ ನಾಳೆಯೋ ನಾಡಿದ್ದೋ ಎಂದೋ ಒಂದು ದಿನ ಪರಲೋಕಕ್ಕೆ ಹೋಗಲೇಬೇಕಲ್ಲವೇ?
ತಪಸ್ಸಿನಿಂದ ಮರಗಳನ್ನು ಪಡೆದು ದೇವತೆಗಳ ಮದವನ್ನೇ ಅಣಗಿಸಿದ ನಿಮ್ಮ ಪೂರ್ವಿಕರಾದ ಹಿರಣ್ಯಕಶಿಪು ರಾವಣಾದಿಗಳು ಎಷ್ಟು ಕಾಲ ಜೀವಿಸಿದ್ದರೂ ಕೊನೆಗೆ ತಾವು ಜಯಿಸಿದ ಯಮನಪಾಶಕ್ಕೆ ಸಿಕ್ಕಲಿಲ್ಲವೇ? ಈ ಲೋಕದಲ್ಲಿನ ಬಲವಂತರು ನೀವಾದರೆ ಆ ಲೋಕದಲ್ಲಿ ಬಲವಂತನಾದವನು ಯಮ. ತಾಳೆಮರ ಹತ್ತುವವರಿದ್ದರೆ ಅದನ್ನು ಬೀಳಿಸುವವರೂ ಇದ್ದೇ ಇರುತ್ತಾರೆ. ನೀವು ದೇವತೆಗಳು ಅಣ್ಣ ತಮ್ಮಂದಿರಲ್ಲವೇ? ಆದರೂ ಒಬ್ಬರು ಬೆಳದಿಂಗಳಿನಂತೆ ಇನ್ನೊಬ್ಬರು ಕತ್ತಲೆಯಂತೆ ಬದುಕುತ್ತಿರುವುದೇಕೆ? ಅವರು ಸಾತ್ವಿಕಾಹಾರ ತಿನ್ನುತ್ತಾ ಜಪತಪಾದಿಗಳನ್ನು ಮಾಡುತ್ತಿರುವುದರಿಂದಲೇ ಮಾಂಸಾಹಾರಿಗಳಾದ ನಿಮಗಿಂತ ಹೆಚ್ಚು ಕಾಲ ಜೀವಿಸಬಲ್ಲವರಾಗಿದ್ದಾರೆ. ಅವರು ಅಷ್ಟು ಪವಿತ್ರವಾಗಿ ಜೀವಿಸುತ್ತಿರುವರೆಂದು ಪ್ರೀತಿಯಿಂದ ಚಂದ್ರನು ಕರಗಿ ಅಮೃತವಾಗಿ ಬದಲಾಯಿಸಿ ದೇವತೆಗಳಿಗೆ ಮುಪ್ಪು ಮರಣವಿಲ್ಲದಂತೆ ಮಾಡಿದ್ದಾನೆ. ಚಂದ್ರನು ಪ್ರಥಮ ಕಲೆಯನ್ನು ಅಗ್ನಿ ಕುಡಿಯುತ್ತಾನೆಂದು ಒಂದೊಂದು ಬಗೆಯ ದೇವತೆಗಳು ಒಂದೊಂದು ಭಾಗವನ್ನು ಸ್ವೀಕರಿಸುವರೆಂದು ವೇದಗಳು ಹೇಳುತ್ತವೆ. ಅದನ್ನು ಅವಲಂಬಿಸಿಯೇ ಜೀವನಗಳು ಹ್ರಸ್ವ ದೀರ್ಘಗಳಾಗುವುದೆಂದು ಹೇಳುತ್ತಾರೆ. ಈ ವಿವೇಚನಾ ಜ್ಞಾನದಿಂದ ನಿನಗಿಷ್ಟ ಬಂದಂತೆ ಮಾಡು ಎಂದು ಆ ದಾಸಯ್ಯನು ಹೇಳಿದನು. ಈ ಮಾತುಗಳಿಗೆ ರಾಕ್ಷಸನು ವಿಕಟವಾಗಿ ನಗುತ್ತಾ, ವಿದ್ಯೆಯೊಳಗಿನ ಅರ್ಥಗಳನ್ನೇ ಬದಲಾಯಿಸುತ್ತಿದ್ದೀಯೇನಯ್ಯ? ತಡಿ ತಡಿ, ನಾನು ಓದದ ಶಾಸ್ತ್ರಗಳು ಶ್ರುತಿಗಳು ಇಲ್ಲ. ಯಾರೋ ಹೇಳುವ ಕುವಾಖ್ಯಾನಗಳನ್ನು ನಂಬಬೇಡ. ನಾವು ದೇವತೆಗಳ ತಮ್ಮಂದಿರೆಂದು ನೀನು ಹೇಳುತ್ತಿದ್ದೀಯಲ್ಲ. ಅಗ್ನಿಚಂದ್ರನ ಪ್ರಥಮಾಂಶವನ್ನು ಕೂಡಿದ ಮಾತು ಸುಳ್ಳು. ಅಗ್ನಿ ಸಿಕ್ಕಿದ್ದನ್ನೆಲ್ಲ ತನ್ನಲ್ಲಿ ಜೀರ್ಣಿಸಿಕೊಳ್ಳುವನೆಂದು ವಿಶ್ವಕ್ಕೆ ಗೊತ್ತಿದೆಯಲ್ಲ. ನಮ್ಮ ಸೋದರನು ಹಾಗೆ ಸರ್ವವನ್ನು ಸ್ವಾಹ ಮಾಡಿದಾಗ ನಾವು ನರರನ್ನು ಸ್ವಾಹ ಮಾಡಿದರೆ ತಪ್ಪೇನಿದೆ? ಇದು ಪುರಾತನ ಕಾಲದಿಂದಲೂ ನಡೆದು ಬಂದ ಆಚಾರ, ಆದುದರಿಂದ ಇದರಲ್ಲಿ ತಪ್ಪಿಲ್ಲ ಎಂದನು. ಜೊತೆಗೆ ಮತ್ತೆ ಮಾತು ಮುಂದುವರಿಸಿದನು. ವಿಷ್ಣುವಿಗೆ ಸ್ನೇಹಿತನು ವಾಹನವೂ ಆದ ಗರುಡನು ತನಗೆ ಸಿಕ್ಕಿದ ಅಮೃತ ಕಲಶವನ್ನು ಪುನಃ ದೇವತೆಗಳಿಗೆ ಕೊಟ್ಟು ಬಿಟ್ಟು ತನಗೆ ಹಾವುಗಳನ್ನು ಆಹಾರವನ್ನಾಗಿ ಬಿಡಬೇಕೆಂದು ಕೇಳಿಕೊಳ್ಳಲಿಲ್ಲವೇ? ಜಿಹ್ವೆಯ ರುಚಿ ಮುಖ್ಯವೇ ಹೊರತು ಅಮೃತ ಮುಖವಲ್ಲವೆಂದು ತಿಳಿದುಕೊಳ್ಳಲಿಲ್ಲವೇನಯ್ಯ? ನಿದ್ರೆ ಆಹಾರಗಳನ್ನು ಬಿಟ್ಟು ನೀನು ಶ್ರದ್ಧೆಯಿಂದ ಓದಿ ತಿಳಿದುಕೊಂಡ ಜ್ಞಾನ ಇದೇನೇನಯ್ಯ? ಅರ್ಧಂಬರ್ಧ ಅರ್ಥಗಳನ್ನು ನಿನಗೆ ಯಾರೋ ಹೇಳಿರಬೇಕು. ನೀನು ಅವುಗಳನ್ನು ನಂಬಿದ್ದೀಯೇ? ಈ ಶಾಸ್ತ್ರಗಳನ್ನು ಹೇಳಿ ನೀನು ಮೆಚ್ಚುಗೆ ಪಡೆಯಲಾರೆ. ಆದರೆ ಓದಿಕೊಂಡವನ ಮಾಂಸವು ಒಳ್ಳೆಯ ಮಸಾಲೆ ಪಲ್ಯದಂತಿರುತ್ತದೆ. ಏನೋ ನೋಡಬೇಕು, ನನ್ನ ಬಾಯಲ್ಲಿ ನೀರೂರುತ್ತಿದೆ ಎಂದನು. ಇದೆಲ್ಲ ವಿತಂಡವಾದವೇ ಹೊರತು ಬೇರೇನಿಲ್ಲ ಎಂದುಕೊಂಡ ದಾಸಯ್ಯನು ತಾನು ಸಾಧಿಸಲಿರುವ ಕಾರ್ಯಕ್ಕೆ ಈ ರಾಕ್ಷಸನಿಂದ ವಾದಿಸಿದರೆ ಪ್ರಯೋಜನವಾಗಲಾರದೆಂದು ಬೇರೆ ವಿಧವಾಗಿ ಮಾತಾಡಿ ಅವನನ್ನು ಮೆಚ್ಚಿಸಬೇಕೆಂದು ನಿಶ್ಚಯಿಸಿದನು. ಅಯ್ಯ, ನಾನು ಮಾನವನು, ಹೀನ ಕುಲದಲ್ಲಿ ಹುಟ್ಟಿದವನು, ಶಾಸ್ತ್ರಗಳನ್ನು ಓದಲಿಲ್ಲ. ನೀನು ಸರ್ವಜ್ಞನು, ನಿನಗೆ ಉತ್ತರ ಕೊಡಲಾರೆ. ನಿನ್ನೊಂದಿಗೆ ವಾದಿಸಲು ನನ್ನಿಂದಾಗುವುದಿಲ್ಲ. ನನ್ನ ಮಾತುಗಳನ್ನು ಆಲಿಸಿ ನನ್ನ ಬೇಡಿಕೆಗಳನ್ನು ಕೇಳಿರಿ. ಏಳು ಹೆಜ್ಜೆಗಳನ್ನು ಜೊತೆಯಾಗಿ ನಡೆದರೆ ಸ್ನೇಹ ಉಂಟಾಗುತ್ತದೆ ಎನ್ನುತ್ತಾರೆ. ನೀವು ನನ್ನನ್ನು ಅಲ್ಲಿಂದ ಇಲ್ಲಿಯವರೆಗೂ ತಂದಿದ್ದೀರಿ. ನೀವು ದೇವತೆಗಳ ಸಮಾನರು, ಆದುದರಿಂದ ನನ್ನೊಂದಿಗೆ ಸ್ನೇಹ ಮಾಡಿದಿರಿ. ನಿಮಗೆ ಆಹಾರವಾಗುವುದಕ್ಕಿಂತ ನನಗ್ಯಾವ ಸಂತೋಷವೂ ಇಲ್ಲ. ಆದರೆ ಅಷ್ಟರೊಳಗೆ ಒಂದು ಚಿಕ್ಕ ವ್ರತವೊಂದನ್ನು ಮಾಡಬೇಕಿದೆ. ಈ ಕಾಡಿಗೆ ಸ್ವಲ್ಪ ದೂರದಲ್ಲಿ ವೈಕುಂಠನ ಗುಡಿಯಿದೆ. ದಿನಾಲೂ ಬೆಳಗಾದೊಡನೆ ಅಲ್ಲಿಗೆ ಹೋಗಿ ದೂರದಿಂದಲೇ ಆ ದೇವರನ್ನು ಪೂಜಿಸಿ ಬರುವುದು ನನ್ನ ಅಭ್ಯಾಸ. ಈ ದಿನ ದಾರಿ ತಪ್ಪಿದ್ದರಿಂದ ಈ ವ್ರತ ಮಾಡಲಾಗಲಿಲ್ಲ. ನನ್ನನ್ನು ಒಮ್ಮೆ ಬಿಟ್ಟು ಕಳಿಸಿದರೆ ಆ ವ್ರತವನ್ನು ಪೂರ್ತಿ ಮಾಡಿಕೊಂಡು ಸಂತೋಷದಿಂದ ನಿಮ್ಮ ಆಹಾರವಾಗುತ್ತೇನೆ ಎಂದು ಪ್ರಾರ್ಥಿಸಿದನು. ಈ ಮಾತುಗಳನ್ನು ಕೇಳಿ ಆ ರಾಕ್ಷಸನು ಇನ್ನಷ್ಟು ವಿಚಿತ್ರವಾಗಿ ನಕ್ಕು ಬಿಟ್ಟನು. ಅಣಕಿಸುವಂತೆ ಅವನ ಕೆನ್ನೆಯ ಮೇಲೆ ಚಿಟಕೆ ಹೊಡೆದು, ಬೇಷ್, ಒಳ್ಳೆಯ ಉಪಾಯವನ್ನೇ ಹುಡುಕಿದ ದಾಸಯ್ಯ. ನಿನ್ನೆ ಮೊನ್ನೆಯವರೆಗೆ ಮೋಸ ಉಪಾಯಗಳಿಂದಲೇ ಬೇಟೆಯಾಡಿದವನಲ್ಲವೇ ನೀನು? ಈಚೆಗೆ ದಾಸಯ್ಯನಾಗಿದ್ದೀಯ. ಯಾವುದೋ ಕತೆ ಹೇಳಿ ನನ್ನನ್ನು ಮೋಸಗೊಳಿಸಿ ಓಡಿ ಹೋಗೋಣವೆಂದು ಹಂಚಿಕೆ ಹಾಕಿದ್ದೀಯಾ? ಯಾವನೋ ಹುಚ್ಚ ಮನುಷ್ಯನಾಗಿದ್ದರೆ ನಿನ್ನ ಮಾತುಗಳನ್ನು ಕೇಳಿ ಬಾಯಲ್ಲಿ ಮಣ್ಣು ಹಾಕಿಕೊಳ್ಳುತ್ತಿದ್ದನೋ ಏನೋ. ಆದರೆ ಬಾಯಿಗೆ ಸಿಕ್ಕ ಆಹಾರವನ್ನು ಬಿಡುವಷ್ಟು ಮೂರ್ಖನು ನಾನಲ್ಲ. ಈ ಪ್ರಪಂಚದಲ್ಲಿ ಯಾರಾದರೂ ಮಾತು ಕೊಟ್ಟಿದ್ದಕ್ಕಾಗಿ ಪುನಃ ಹಿಂತಿರುಗಿ ಒಂದು ಆಹಾರವಾಗಿ ನನ್ನ ಪ್ರಾಣ ತೆಗೆದುಕೋ ಎಂದು ಹೇಳುತ್ತಾರೆಯೇ? ಈ ಕಪಟ ನಾಟಕವನ್ನು ಕಟ್ಟಿಡು ಎಂದು ಗದರಿಸಿದನು. ದಾಸಯ್ಯನು ದೈನ್ಯದಿಂದ ಕೈಗಳನ್ನು ಮುಗಿದು, ನಾನಂತಹ ಪಾಪಾತ್ಮನಲ್ಲ. ಆಡಿದ ಮಾತನ್ನು ತಪ್ಪಿ ನರಕಕ್ಕೆ ಹೋಗುವುದಿಲ್ಲ. ಯಾರ ಕೃಪಾದೃಷ್ಟಿಯಿಂದ ಈ ವಿಶ್ವವು ಹುಟ್ಟಿತೋ, ಆ ಜಗತ್ತು ಯಾರಲ್ಲಿ ಅಡಗಿದೆಯೋ, ಯಾರಿಂದ ನಡೆಯುತ್ತಿದೆಯೋ, ಯಾರ ಮುಂದೆ ಈ ವಿಶ್ವ ಸಣ್ಣದಾಗಿ ಕಾಣುತ್ತಿದೆಯೋ,
ಅಂತಹ ವಿಷ್ಣುವಿನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ಈ ದೇವದೇವನನ್ನು ಕೊಂದಷ್ಟು ಪಾಪ ನನಗೆ ಸುತ್ತಿಕೊಳ್ಳುತ್ತದೆ. ನಿನಗೆ ಕೊಟ್ಟ ಮಾತಿನಂತೆ ಹಿಂತಿರುಗಿ ಬಂದು ನಿನ್ನ ವಶವಾಗದಿದ್ದರೆ ಎಂದು ಆಣೆ ಇಟ್ಟನು. ಈ ಪ್ರಮಾಣವನ್ನು ಕೇಳುವ ಹೊತ್ತಿಗೆ ಕುಂಭಜಾನನೆಂಬ ರಾಕ್ಷಸನಿಗೆ ಸ್ವಲ್ಪ ಪೂರ್ವಜನ್ಮದ ವಾಸನೆ ಬಂದಂತಾಗಿ, ಸರಿ, ನಿನ್ನ ಮಾತು ನಂಬುತ್ತೇನೆ, ಆಡಿದ ಮಾತನ್ನು ನಡೆಸುತ್ತೀಯೋ ಇಲ್ಲವೋ ನೋಡುತ್ತೇನೆ, ಹೋಗಿ ಬಾ ಎಂದು ಆ ದಾಸಯ್ಯನನ್ನು ಬಿಟ್ಟುಕೊಟ್ಟನು. ಶಾಪ ವಿಮುಕ್ತಿ. ಆ ತೀರಾರಣ್ಯವನ್ನು ದಾಟಲು ದಾಸಯ್ಯನಿಗೆ ಕುಂಭಜಾನನು ಸಹಾಯಕನಾದನು. ಆ ದಾಸಯ್ಯನು ಬೇಗ ಬೇಗನೆ ಗುಡಿಗೆ ಹೋಗಿ ಭಕ್ತಿ ಶ್ರದ್ಧೆಗಳಿಂದ ದಿನದಂತೆಯೇ ಕೀರ್ತನೆಗಳನ್ನು ಹಾಡಿ ಜಲಪ್ರಸಾದಗಳನ್ನು ತೆಗೆದುಕೊಂಡು ತೃಪ್ತಿಯಿಂದ ಹಿಂತಿರುಗಿ ರಾಕ್ಷಸನ ಎದುರಿಗೆ ನಿಂತನು. ಅಯ್ಯ, ನಿಮ್ಮ ದಯೆಯಿಂದ ವಿಷ್ಣುದೇವನಿಗೆ ಪೂಜೆ ಮಾಡಿಕೊಂಡು ಬಂದೆ. ಇನ್ನು ನನಗೆ ಈ ಮಾನವ ಜನ್ಮವೆಂಬ ಸೆರೆಯಿಂದ ವಿಮುಕ್ತನನ್ನಾಗಿ ಮಾಡಿ ನನ್ನನ್ನು ಆಹಾರವಾಗಿ ಸ್ವೀಕರಿಸು ಎಂದು ತಲೆಬಗ್ಗಿಸಿ ನಿಂತನು. ಕುಂಭಜಾನ ಅಸುರನು ಈ ದಾಸಯ್ಯನನ್ನು ಅಚ್ಚರಿಯಿಂದ ಬೆರಗಾಗಿ ನೋಡುತ್ತಾ ನಿಂತನು. ಆ ದಾಸಯ್ಯನು, ಯಾಕಿನ್ನು ಸಂಶಯ ಪಡುತ್ತಿರುವಿರಿ? ಸ್ವಾಮಿ, ನೀವು ನನ್ನನ್ನು ಬಿಟ್ಟಾಗ ಕಾಲು, ಕೈ, ಹೊಟ್ಟೆ, ತಲೆಗಳು ಹೇಗೆ ಇದ್ದವೋ ಈಗಲೂ ಹಾಗೆ ಇದೆ. ಸ್ವಾಮಿ, ನಿಮ್ಮ ಆಹಾರಕ್ಕೆ ಕೊರತೆಯಾಗದಂತೆ ಇದ್ದುದಿದ್ದಂತೆ ಬಂದಿದ್ದೇನೆ, ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು. ಆ ಬ್ರಹ್ಮರಾಕ್ಷಸನು ಅವನ ಸತ್ಯಸಂಧತೆಗೆ ಆಶ್ಚರ್ಯ ಪಡುತ್ತಾ ಆನಂದಾಶ್ರುಗಳನ್ನು ಬಿಡತೊಡಗಿದನು. ಕೂಡಲೇ ಆ ದಾಸಯ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಹೊಟ್ಟೆ ಒಡೆಯುವಂತೆ ಭೂಮಿಯ ಮೇಲೆ ಬಿದ್ದು ದಾಸಯ್ಯನ ಕಾಲಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿದನು. ಆ ಕಾಡು ಬೆಟ್ಟಗಳೆಲ್ಲ ಪ್ರತಿಧ್ವನಿಸುವಂತಹ ದೊಡ್ಡ ಸ್ವರದಲ್ಲಿ ರೋದಿಸುತ್ತಾ ಕೈಗಳಿಂದ ದಾಸಯ್ಯನ ಪಾದಗಳನ್ನು ಒತ್ತುತ್ತಾ, ದೇವ, ದಾನವ, ಮುನಿ, ಭಕ್ತಾದಿಗಳೆಲ್ಲರಿಗಿಂತಲೂ ನೀನೇ ಸತ್ಯಸಂಧನಯ್ಯ. ಪೂರ್ವಜನ್ಮದ ಕರ್ಮದ ಶಾಪದಿಂದಾಗಿ ನಾನು ಪಾಪಗಳನ್ನು ಮಾಡಿ ರಾಕ್ಷಸನಾದೆನು. ಇಂದಿಗೆ ನನಗೆ ಶಾಪ ವಿಮುಕ್ತಿಯುಂಟು ಮಾಡಬಲ್ಲ ನಿನ್ನಂತಹ ಪುಣ್ಯಶಾಲಿ ಕಾಣಿಸಿದ. ನಾನೀ ಅವಕಾಶವನ್ನು ಕಳೆದುಕೊಳ್ಳುವುದಿಲ್ಲ ಎಂದನು. ಪುನಃ ನಿಂತುಕೊಂಡು ಆ ದಾಸಯ್ಯನನ್ನು ಭಕ್ತಿಯಿಂದ ಆಲಂಗಿಸಿಕೊಂಡು, ನನ್ನನ್ನು ಕರುಣಿಸಿ ನನಗೆ ಶಾಪ ವಿಮುಕ್ತಿಯನ್ನುಂಟು ಮಾಡಿ ಎಂದು ಬೇಡಿಕೊಂಡನು. ಆ ದಾಸಯ್ಯನು ಬಾಯಿಗೆ ಸಿಕ್ಕ ಆಹಾರವನ್ನು ಬಿಟ್ಟು ಮಾತು ನಂಬಿಕೊಂಡು ವ್ರತ ಮಾಡಲು ಬಿಟ್ಟುಕೊಡುವವನು ಈ ಲೋಕದಲ್ಲಿಲ್ಲ. ಅಂತಹ ನೀನು ಪಾಪಿಯಲ್ಲ, ನಿನ್ನಂತಹ ಸೋದರನನ್ನು ಪಡೆದಿರುವ ದೇವತೆಗಳು ಧನ್ಯರು. ಹಸಿವೆಗೆ ಮಿಗಿಲಾದ ಕೋರಿಕೆಯಿಲ್ಲ. ಹಸಿವೆಯೆನ್ನುವುದು ಎಂತಹ ಕೆಲಸವನ್ನಾದರೂ ಮಾಡಿಸುತ್ತದೆ. ಆದರೂ ನೀನು ಹಸಿವೆಯನ್ನು ತಡೆದುಕೊಂಡು ನನ್ನನ್ನು ದೇವರ ಸೇವೆಗೆಂದು ಅಟ್ಟಿದೆ. ನನ್ನ ಶರೀರವನ್ನು ತಿಂದು ನಿನ್ನ ಹಸಿವೆಯನ್ನು ತೀರಿಸಿಕೋ ಎಂದು ಬಿನ್ನವಿಸಿಕೊಂಡನು. ಬ್ರಹ್ಮರಾಕ್ಷಸನು ಯೋಚನಾಕ್ರಾಂತನಾಗಿ, ಅಯ್ಯ, ದಯೆಯಿಲ್ಲದ ಮಾತುಗಳನ್ನೇಕೆ ಆಡುವಿರಿ? ಎಷ್ಟೋ ನೂರು ವರ್ಷಗಳಿಂದ ತಿನ್ನುತ್ತಿರುವ ನರಮಾಂಸಕ್ಕಾಗಿ ನಿಮ್ಮಂತಹ ಪುಣ್ಯಾತ್ಮನನ್ನು ಸಹ ಹೊಟ್ಟೆಯಲ್ಲಿಟ್ಟುಕೊಳ್ಳಲೇ? ನನ್ನ ಪಾಪಗಳನ್ನು ನಿಮ್ಮಂತಹ ಭಗದ್ಭಕ್ತರೇ ದೂರ ಮಾಡಬೇಕು. ನನಗೆ ವರವನ್ನು ಪ್ರಸಾದಿಸಿರಿ ಎಂದು ಪ್ರಾರ್ಥಿಸಿಕೊಂಡನು. ದಾಸಯ್ಯನು ಈ ಮಾತಿಗೆ ಅಚ್ಚರಿಪಡುತ್ತಾ, ಹಸಿವೆಯಿಂದ ಕಂಗೆಟ್ಟ ಹೊಟ್ಟೆಗೆ ಆಹಾರ ಬೇಡ ಎನ್ನುತ್ತಿರುವೆ, ಇದೆಂತಹ ವಿಚಿತ್ರವಯ್ಯ ಎಂದು ಪ್ರಶ್ನಿಸಿದನು. ಕುಂಭಜಾನನು ತನ್ನ ಕಥೆಯನ್ನು ಹೀಗೆ ವರ್ಣಿಸಿದನು. ಪೂರ್ವಜನ್ಮದಲ್ಲಿ ನಾನು ಸೋಮಶರ್ಮನೆಂಬ ಬ್ರಾಹ್ಮಣನಾಗಿದ್ದೆನು. ಶಾಸ್ತ್ರಗಳನ್ನು ಶ್ರುತಿಗಳನ್ನು ಓದಿದವನು. ಆದರೆ ಒಂದು ಪಾಪ ಕಾರ್ಯ ಮಾಡಿದ್ದರಿಂದ ಈ ಶಾಪವಶದಿಂದ ಈ ವಿಧವಾಗಿ ಬ್ರಹ್ಮರಾಕ್ಷಸನಾದೆನು. ಅನೇಕ ಜನರನ್ನು ಕೊಂದು ತಿಂದು ಮತ್ತಷ್ಟು ಪಾಪ ಗಳಿಸಿದೆ. ನೀವು ನನ್ನ ಮೇಲೆ ಕರುಣಿಸಿ ಈ ದಿನ ನೀವು ಮಾಡಿದ ವಿಷ್ಣು ಸಂಕೀರ್ತನೆಯ ಪುಣ್ಯವನ್ನು ನನಗೆ ದಾರೆ ಎರೆದರೆ ನನಗೆ ಶಾಪ ವಿಮುಕ್ತಿಯುಂಟಾಗಿ ನಾನು ಬ್ರಾಹ್ಮಣ ಜನ್ಮವೆತ್ತುತ್ತೇನೆ. ಪ್ರಾಣಿಗಳಿಗೆ ಉಪಕಾರವೆಸಗುವ ವಿಷ್ಣುವಿನ ಪೂಜೆ ಮಾಡುವಂತಹುದಲ್ಲವೇ? ನೀವು ಈ ವಿಧವಾಗಿ ನನಗೆ ಉಪಕಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದನು. ರಾಕ್ಷಸನ ಈ ಬೇಡಿಕೆ ಕೇಳಿ ದಾಸಯ್ಯನು ಪಕ್ಕನೆ ನಕ್ಕು ಬಿಟ್ಟನು. ಜಡ ಪದಾರ್ಥಗಳಾಗಿ, ಕೀಟಗಳಾಗಿ, ಮೃಗಗಳಾಗಿ, ಪಶುಗಳಾಗಿ, ಪಕ್ಷಿಗಳಾಗಿ, ಮಾನವರಾಗಿ, ರಾಜರಾಗಿ, ಬ್ರಾಹ್ಮಣರಾಗಿ ಎಷ್ಟೋ ಜನ್ಮಗಳನ್ನೆತ್ತಿ ನಾಶ ಹೊಂದುತ್ತೇವೆ. ಆದರೆ ಶ್ರೀಹರಿಯ ಭಕ್ತನಾಗಿರುವುದು ಬಹಳ ಅಪರೂಪ. ಈ ಅಪರೂಪದ ಜನ್ಮ ದೊರೆತಾಗ ಸಾಧಿಸಿದ ನನ್ನ ಪುಣ್ಯದಲ್ಲಿ ಒಂದು ರವಷ್ಟಾದರೂ ನಾನು ಕಳೆದುಕೊಳ್ಳಲಾರೆ. ಈ ಶರೀರಕ್ಕಾಗಿ ಆಶೆಪಟ್ಟು ದುರ್ಬಲಕರವಾದ ಪುಣ್ಯವನ್ನು ಮಾರಲಾರೆ. ನೀನು ನನ್ನ ಶರೀರವನ್ನು ಆಹಾರವಾಗಿ ತೆಗೆದುಕೊಳ್ಳಬೇಕೇ ಹೊರತು ನನ್ನ ಪುಣ್ಯವನ್ನು ದಾರೆ ಎರೆದು ಪ್ರಾಣಗಳನ್ನು ಉಳಿಸಿಕೊಳ್ಳುವ ಯೋಚನೆ ಸುಳ್ಳು ಎಂದು ಹೇಳಿದನು. ಆ ರಾಕ್ಷಸನು ದೀನವದನದಿಂದ, ಅಯ್ಯ, ಸಮುದ್ರವಿದ್ದವನಿಗೆ ಒಂದು ಮೀನು ಕುಡಿಯುವಷ್ಟು ನೀರು ಕಡಿಮೆಯಾದರೆ ಕೊರತೆಯಿಲ್ಲ.
ನಿಮ್ಮ ಪುಣ್ಯದಲ್ಲಿ ಈ ದಿನದ್ದು ಸಾಧ್ಯವಾಗದಿದ್ದರೆ ಈ ಹೊತ್ತಿನಲ್ಲಿ ನೀವು ಹೇಳಿದ ಕೀರ್ತನೆಗಳಲ್ಲಿ ಅರ್ಧದಷ್ಟಾದರೂ ನನಗೆ ದಾರೆಯೆರೆದು ಕೊಡಿ, ನಿಮಗೆ ಲೋಪವಾಗದು ಎಂದು ಕೇಳಿಕೊಂಡನು. ಆಗಲೂ ದಾಸಯ್ಯನು ದಯೆ ತೋರದೆ, ಅನಾವಶ್ಯಕವಾಗಿ ಕಾಲ ಕಳೆಯಬೇಡ, ದೇಹವನ್ನು ಕೇಳಿದೆ ಕೊಡುತ್ತಿದ್ದೇನೆ, ನೀನು ನನ್ನ ಶರೀರವನ್ನು ತಿಂದರೆ ನಿನ್ನ ಶರೀರಕ್ಕೆ ಲಾಭವೇ ಹೊರತು ಸಂಕೀರ್ತನೆಯ ಫಲ ಕೇಳುವುದೇಕಯ್ಯ, ನಿನ್ನ ಬೇತಾಳ ಯುಕ್ತಿಯಿಂದ ನಿನ್ನ ಪಾಪವನ್ನು ಕಳೆದುಕೊಳ್ಳಲು ಯತ್ನಿಸಬೇಡ, ಬಾವಿ ತೋಡಿದಷ್ಟು ಬೇತಾಳಗಳೇ ಹುಟ್ಟುತ್ತವೆ ಕಣಯ್ಯ ಎಂದು ಎಚ್ಚರಿಕೆ ಇತ್ತನು. ಬ್ರಹ್ಮ ರಾಕ್ಷಸನ್ನು ತನ್ನ ಕೋರಿಕೆ ತೀರುವಂತೆ ಕಾಣಲಿಲ್ಲವೆಂದು ಕಣ್ಣೀರು ಸುರಿಸುತ್ತಾ, ಅಯ್ಯೋ, ವಿಷ್ಣು ಭಕ್ತರಿಗೆ ಇಷ್ಟು ಮಾತ್ರ ದಯೆ ಇಲ್ಲದೆ ಹೋಯಿತಲ್ಲ, ಪೂರ್ವದಲ್ಲಿ ಲಕ್ಷ್ಮಣನೆಂಬ ಯೋಗೀಂದ್ರನು ದರ್ಶನಗಳನ್ನು ಸೂತ್ರಗಳನ್ನು ಪರಿಶೋಧನೆ ಮಾಡಿ ಅದ್ವೈತ ಮತದ ಮಹತ್ವವನ್ನು ಕುರಿತು ಒಂದು ಭಾಷೆ ಹೇಳಿ ಕೀರ್ತಿ ಹೊಂದಿದನು. ಆತನು ತನ್ನ ಪ್ರಿಯ ಶಿಷ್ಯನಾದ ಪೂರ್ಣನೆಂಬುವವನಿಗೆ ಆ ಮತದ ಮೂಲ ಸಿದ್ಧಾಂತಗಳನ್ನೆಲ್ಲ ಕಲಿಸಿಕೊಟ್ಟು ಅನಧಿಕಾರಿಗಳಾದವರಿಗೆ ಇದನ್ನು ಬೋಧಿಸಬೇಡ ಎಂದು ಕಟ್ಟಳೆ ಮಾಡಿದನು. ಆದರೆ ಆ ಪೂರ್ಣನು ಶ್ರೀರಂಗದ ಗೋಪುರದ ಮೇಲೆ ಹತ್ತಿ ನಿಂತು ಆ ತತ್ವದ ಸಾರವನ್ನೆಲ್ಲ ಗಟ್ಟಿಯಾಗಿ ಹಾಡುತ್ತಾ ಎಲ್ಲ ಪ್ರಜೆಗಳಿಗೂ ಕೇಳಿಸುವಂತೆ ಮಾಡಿದನು. ಇದರಿಂದ ಗುರುಗಳಿಗೆ ಕೋಪ ಬಂದು ಶಿಷ್ಯನನ್ನು ಕರೆದು, ನನ್ನ ಆಜ್ಞೆ ಮೀರಿದ್ದರಿಂದ ನಿನಗೆ ರೌರವ ನರಕ ಲಭಿಸುತ್ತದೆ ಎಂದು ಎಚ್ಚರಿಕೆ ಇತ್ತನು. ಅದಕ್ಕೆ ಶಿಷ್ಯನು ಹೆದರದೆ ನಮಸ್ಕರಿಸಿ, ಗುರೋತ್ತಮ, ನಿಮ್ಮ ಕೋಪ ಹಾಗೂ ನೀವು ಶಾಪ ಕೊಡುವಿರೆಂದು ನನಗೆ ಗೊತ್ತು. ಈ ವಿಧವಾಗಿ ಹಾಡಿದ್ದಕ್ಕಾಗಿ ನನಗೊಬ್ಬನಿಗೆ ರೌರವ ನರಕ ಉಂಟಾಗುತ್ತದೆ, ಆದರೆ ಲಕ್ಷಾಂತರ ಜನರಿಗೆ ಪುಣ್ಯ ಮಾರ್ಗ ಲಭಿಸುತ್ತದೆ ಎಲ್ಲವೇ. ಆದುದರಿಂದಲೇ ನಾನೊಬ್ಬನೇ ನರಕಕ್ಕೆ ಹೋದರೂ ಚಿಂತೆಯಿಲ್ಲ, ಹೆಚ್ಚು ಜನ ಇದನ್ನು ತಿಳಿದು ಮುಕ್ತಿ ಹೊಂದಿದರೆ ಒಳ್ಳೆಯದೆಂದು ಹೀಗೆ ಮಾಡಿದೆ ಗುರುಗಳೇ ಎಂದು ಭಿನ್ನವಿಸಿಕೊಂಡನು. ಈ ಉತ್ತರದಿಂದ ಗುರುಗಳಿಗೆ ತುಂಬಾ ಸಂತೋಷವಾಯಿತು. ಅಂದಿನಿಂದ ಅವರು ಗುರುದಕ್ಷಿಣೆ ತೆಗೆದುಕೊಳ್ಳದೆಯೇ ಕೇಳಿದವರಿಗೆ ತತ್ವವನ್ನು ಬೋಧಿಸುತ್ತಾ ಮುಕ್ತಿ ಮಾರ್ಗವನ್ನು ತೋರತೊಡಗಿದರು. ಆತ ಮರುಜನ್ಮದಲ್ಲಿ ಶಟಗೋಪಾಚಾರ್ಯನಾಗಿ ಹುಟ್ಟಿ ಮಾನವರಿಗೆ ವಿಷ್ಣು ತತ್ವ ಬೋಧನೆ ಮಾಡಿ ಮೋಕ್ಷ ಹೊಂದುವ ಮಾರ್ಗವನ್ನು ತೋರಿಸಿಕೊಟ್ಟರು. ಶಾಸ್ತ್ರಗಳು ಓದುವುದೇ ಹೊರತು ಅವುಗಳ ಧರ್ಮದಂತೆ ಆಚರಿಸದೇ ಇದ್ದಾಗ ಆ ಜ್ಞಾನದಿಂದ ಉಪಯೋಗವಿಲ್ಲ. ಕ್ರೂರ ಜಂತುಗಳು ಸಹ ಯಾರೋ ಒಬ್ಬರಿಗೆ ಪ್ರಯೋಜನಕ್ಕಾಗುತ್ತವೆ, ಹಾಗೆಂದು ಅವುಗಳ ಶರೀರ ಅಷ್ಟು ಮಾತ್ರಕ್ಕೆ ಪುಣ್ಯ ಮಾರ್ಗದಲ್ಲಿ ಗಮಿಸಲಾರವು. ಕಲುಷ ರಹಿತವಾದ ಶರೀರವೇ ಮುಕ್ತಿಗೆ ಪುಣ್ಯ ಪ್ರಾಪ್ತಿಗೆ ಸಾಧನವಾಗುತ್ತದೆ. ಆದುದರಿಂದ ನೀನು ನನ್ನ ಮೇಲೆ ದಯೆ ತೋರಿ ಈ ದಿನ ನೀವು ಹಾಡಿದ ಹಾಡಿನ ಕೊನೆಯ ಚರಣದಿಂದ ಲಭಿಸಿದ ಪುಣ್ಯವನ್ನಾದರೂ ನನಗೆ ದಾನವಾಗಿತ್ತು, ನನ್ನ ಈ ಶರೀರ ಪುನೀತವಾಗುವಂತೆ ಮಾಡಿರಿ ಎಂದು ದಾಸಯ್ಯನನ್ನು ಪ್ರಾರ್ಥಿಸಿದನು. ಕಾಲುಗಳನ್ನು ಬಿಡದೇ ಹಿಡಿದೇ ಇದ್ದನು. ಆ ದಾಸಯ್ಯನು ಆ ಬ್ರಹ್ಮರಾಕ್ಷಸನ ಕೈಗಳನ್ನು ಹಿಡಿದು ದಯೆಯಿಂದ ಮೇಲಕ್ಕೆತ್ತಿ, ಸರಿ, ಹಾಗೇ ಆಗಲಿ, ನಿನಗೆ ದಾನ ಮಾಡುತ್ತೇನೆ ಎಂದು ಹೇಳಿ, ನಿನಗೀ ರಾಕ್ಷಸ ಅವಕಾಶ ಹೇಗೆ ಪ್ರಾಪ್ತಿಯಾಯಿತು ಎಂದು ಕೇಳಿದನು. ಕುಂಭಜಾನನು ತನ್ನ ವೃತ್ತಾಂತವನ್ನು ಹೇಳತೊಡಗಿದನು. ಸೋಮಶರ್ಮ. ಚೋಳ ರಾಜ್ಯದಲ್ಲಿ ಒಂದು ಊರಿನಲ್ಲಿ ಸೋಮಶರ್ಮನಾಗಿ ಜನಿಸಿ 14 ಕಲೆಗಳನ್ನು ಕಲಿತುಕೊಂಡೆ. ವಿದ್ಯೆ ಕಲಿತ ಜ್ಞಾನಿ ಎಂಬ ಅಹಂಕಾರದಿಂದ ಎಲ್ಲರೊಂದಿಗೆ ವಿತಂಡವಾದ ಮಾಡಿ ಅವರನ್ನು ವಾದದಲ್ಲಿ ಗೆದ್ದು ಅಪಹಾಸ್ಯ ಮಾಡುತ್ತಿದ್ದೆ. ರಾಜರು ಮೆಚ್ಚುವಂತಹ ಮಾತುಗಳನ್ನಾಡಿ ಅವರ ಸಭೆಯಲ್ಲಿ ಪಂಡಿತರಿಂದ ನಾನು ಸೋಲಿಸಲ್ಪಟ್ಟರೂ ನಾನೇ ಗೆದ್ದೆನೆಂದು ರಾಜರಿಗೆ ಸುಳ್ಳು ಹೇಳುತ್ತಿದ್ದೆ. ಗೆದ್ದವರನ್ನು ಸಹ ಅಪಹಾಸ್ಯಕ್ಕೀಡು ಮಾಡಿ ಕಳಿಸುತ್ತಿದ್ದೆ. ಹೀಗೆ ಎಲ್ಲ ದೇಶಗಳನ್ನೂ ತಿರುಗಿ ಮಧುರೆಗೆ ಹೋದೆನು. ಬಹಿಷ್ಕರಿಸಲ್ಪಟ್ಟ ಒಬ್ಬ ಬ್ರಾಹ್ಮಣನಿಗೆ ಸುಳ್ಳು ಮಂತ್ರ ಹೇಳಿ ಪ್ರಾಯಶ್ಚಿತ್ತ ಮಾಡಿಸಿ ಅವನನ್ನು ನಂಬಿಸಿ ಅವನು ಕೊಡುವ ಬಂಗಾರಕ್ಕಾಗಿ ಆಶೆಪಟ್ಟು ಅವನ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುತ್ತಿದ್ದೆ. ವ್ಯಾಪಾರಸ್ಥರು ಕೊಡುವ ಸ್ವಯಂಪಾಕಕ್ಕಾಗಿ ಆಶೆಪಟ್ಟು ಪುರೋಹಿತರೊಂದಿಗೆ ಜಗಳವಾಡುತ್ತಿದ್ದೆ. ಚಂದ್ರ ಸೂರ್ಯಗ್ರಹಣಗಳ ಸಮಯದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿ ಅವರು ಮನೆಯಲ್ಲಿಯೇ ಸ್ನಾನ ಮಾಡಬಹುದೆಂದು ಹೇಳಿ ಮಂತ್ರಗಳನ್ನು ಹೇಳಿ ಹಣ ಸಂಪಾದಿಸುತ್ತಿದ್ದೆ. ಊರಿನಲ್ಲಿ ಯಾರು ಎಂಥದ್ದೇ ದಾನ ಕೊಡಲಿ, ಅದಕ್ಕೆ ನಾನೇ ಅರ್ಹನೆಂದು ತೆಗೆದುಕೊಳ್ಳುತ್ತಿದ್ದೆ. ತಿಥಿ ಮನೆಗಳ ಊಟ ಮಾಡುತ್ತಿದ್ದೆ. ಆದರೆ ಕ್ರಮೇಣ ನನಗೆ ಶಿಷ್ಟಾಚಾರವಿಲ್ಲವೆಂದು ಒಂದೊಂದು ಕುಲದವರೇ ನನ್ನನ್ನು ಬಿಡುತ್ತಾ ಬಂದರು. ಕೊನೆಗೆ ನಾಯಿಗಳಿಗೆ ನರಿಗಳಿಗೆ ಕೊಡುವ ಆಹಾರದಲ್ಲಿ ಮಿಕ್ಕಿದ್ದನ್ನು ಹಸಿವೆ ತಾಳಲಾರದೆ ತಿನ್ನಬೇಕಾಗಿ ಬಂದಿತ್ತು. ಆಗ ಒಬ್ಬ ವರ್ತಕನ ಅಂಗಡಿಯಲ್ಲಿ ತೂಕ ಮಾಡುವ ಉದ್ಯೋಗಕ್ಕೆ ಸೇರಿಕೊಂಡೆ. ಆ ಯಜಮಾನನಿಗೆ ಲಾಭ ತಂದು ಕೊಡುತ್ತಿರುವ ಹಾಗೆ ತೋರಿಸುತ್ತಿದ್ದೆ. ಅವನು ನೋಡದಿದ್ದಾಗ ನನಗೆ ಇಷ್ಟ ಬಂದಂತೆ ಮೋಸ ಮಾಡುತ್ತಿದ್ದೆ. ಹೊಸ ಚಪ್ಪಲಿಗಳನ್ನು ಲಂಚ ಕೊಟ್ಟು ಮಾದಿಗನಿಗೆ ಎಣ್ಣೆ ಊಟದೆಲೆಗಳನ್ನು ಮುಚ್ಚಿಕೊಡುತ್ತಿದ್ದೆ. ಜುಟ್ಟನ್ನು ಕತ್ತರಿಸಿಕೊಂಡು ಬಿಸಿ ನೀರನ್ನು ಮಾರುವ ಅಂಗಡಿಗೆ ಹೋಗಿ ಅಭ್ಯಂಜನ ಮಾಡುವ ಹುಚ್ಚು ಹೆಚ್ಚಾಗತೊಡಗಿತು. ಕಾನಾವಳಿಗಳಿಂದಲೂ ಹಾಲು ಮೊಸರು ತುಪ್ಪದಲ್ಲಿ ಮಾಡಿದ ಪಲ್ಯಗಳು ನಮ್ಮ ಮನೆಗೆ ಹೆಚ್ಚು ಹೆಚ್ಚಾಗಿ ಬರತೊಡಗಿದವು. ಅಡಿಕೆ ಯಾಲಕ್ಕಿ ಕೇಸರಿಯಂತಹ ಸುಗಂಧ ದ್ರವ್ಯಗಳನ್ನು ಬಚ್ಚಿಟ್ಟು
ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದೆ. ಹೆಂಡತಿಗೆ ಒಳ್ಳೆ ಸೀರೆಗಳನ್ನು ಕೊಳ್ಳತೊಡಗಿದೆ. ಅಂಗಡಿಗೆ ಬಂದ ಪರ ಊರಿನವರನ್ನು ಆಲೂರಿಗೆ ದಾರಿಯಾವುದೆಂದು ಕೇಳುತ್ತಿದ್ದೆ. ಇವೆಲ್ಲವನ್ನು ಗಮನಿಸಿದ ವ್ಯಾಪಾರಿಗೆ ನನ್ನ ದುರ್ಮಾರ್ಗ ಯೋಚನೆ ಕೆಟ್ಟತನ ಅರ್ಥವಾದಂತಾಯಿತು. ಒಂದು ದಿನ ನಾನು ಓಡಿ ಹೋಗೋಣವೆಂದು ಯೋಚನೆ ಮಾಡಿ ದಾರಿಯಲ್ಲಿ ಸಾಮಾನುಗಳನ್ನು ಹೊರಲು ಆಳುಗಳನ್ನು ನೇಮಿಸಿಕೊಂಡೆ. ಅವರಿಗೆ ಮೂಟೆಗಳನ್ನು ಕೊಟ್ಟು ಆ ರಾತ್ರಿ ಹೊತ್ತಿನಲ್ಲಿ ಹೊರಟು ಬಿಟ್ಟೆನು. ಸ್ವಲ್ಪ ದೂರ ಹೋದ ಮೇಲೆ ಒಬ್ಬ ಬ್ರಹ್ಮಾಚಾರಿ ನನ್ನನ್ನು ಒಂದು ಕಣಿವೆಯೊಳಗಿನ ನದಿಯೊಳಕ್ಕೆ ತಳ್ಳುಬಿಟ್ಟನು. ನಾನು ಪ್ರಾಣ ಹೋಗುತ್ತದೆ ಎಂಬ ಭಯದಿಂದ ಅತ್ತಿತ್ತ ಕೈಕಾಲು ಬಡಿಯುತ್ತಿದ್ದಾಗ ಒಂದು ಮಾನವನ ಶವ ಸಿಕ್ಕಿತು. ಅದನ್ನೇ ತೆಪ್ಪದಂತೆ ಮಾಡಿಕೊಂಡು ದಡಕ್ಕೆ ಸೇರಬೇಕೆಂದು ಪ್ರಯತ್ನಿಸುವ ಹೊತ್ತಿಗೆಯೇ ಕಾಡಿನ ಗಿಡಮರಗಳ ಸಂದಿನೊಳಗಿನಿಂದ ನಾನಾ ವಿಧದ ಭಯಂಕರ ಆಕಾರಗಳ ಕಪ್ಪು ಮನುಷ್ಯರು ನುಗ್ಗುತ್ತಾ ಬಂದರು. ಅವರನ್ನು ನೋಡಿ ನಾನು ನನ್ನ ಜೊತೆಯ ಕಳ್ಳರು ಓಡುತ್ತಿರುವಾಗ ಆ ಕಪ್ಪು ಮನುಷ್ಯರು, ನಿಲ್ಲಿರಿ ಪಾಪಿಗಳೇ, ಇನ್ನೂ ತಪ್ಪಿಸಿಕೊಂಡು ಹೋಗಬೇಕೆಂದಿದ್ದೀರಾ ಎಂದು ಕೂಗಾಡುತ್ತಾ ನಮ್ಮ ಮೇಲೆ ಬಾಣಗಳನ್ನು ಬಿಡತೊಡಗಿದರು. ನಮ್ಮಲ್ಲಿ ಕೆಲವರು ಮೂಟೆಗಳನ್ನು ಎಸೆದು ಓಡಿ ಹೋದರು. ಕೆಲವರು ಬೆಳ್ಳಿ ಬಂಗಾರ ತೆಗೆದುಕೊಂಡು ಬಟ್ಟೆಗಳೊಂದಿಗೆ ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುತ್ತಿದ್ದರು. ಇನ್ನೂ ಕೆಲವರು ತಮ್ಮ ಸ್ತ್ರೀಯರನ್ನು ಸಹ ಬಿಟ್ಟು ಹೊರಟು ಹೋದರು. ಆದರೆ ಆ ಕಪ್ಪು ಮನುಷ್ಯರು ಯಾರನ್ನೂ ಬಿಡಲಿಲ್ಲ. ತಮ್ಮ ಬಾಣದಿಂದ ಎಲ್ಲರನ್ನೂ ಅಡ್ಡಗಟ್ಟಿದ್ದರು. ಎಲ್ಲರ ಬಳಿಯಲ್ಲೂ ಇದ್ದ ಸಾಮಾನುಗಳನ್ನು ಕಿತ್ತುಕೊಂಡರು. ಅವನ ಹೊಟ್ಟೆ ದೊಡ್ಡ ಹಂಡೆಯ ಗಾತ್ರವಿತ್ತು. ಮೈ ತುಂಬ ಬೂದಿ ಬಳೆದಿದ್ದನು. ಆ ಭಯಂಕರನೊಂದಿಗೂ ನಾನು ಎದುರಿಸಿ ಹೋರಾಡಿದೆ. ಅವನು ನನಗಿಂತ ಬಲವಂತನಾಗಿದ್ದುದರಿಂದ ಕಿವಿಯಲ್ಲಿದ್ದ ಕಡಕುಗಳನ್ನೂ ಸಹ ಕಿತ್ತುಕೊಂಡನು. ನಾನು, ನೀನು ನಮ್ಮೂರಿನ ಪಕ್ಕದವನಲ್ಲವೇ, ನನ್ನ ಹಣ ಕಿತ್ತುಕೊಂಡು ಹೇಗೆ ಬಚ್ಚಿಡುತ್ತೀಯೋ ನೋಡುತ್ತೇನೆ ಎಂದಾಗ ನನ್ನನ್ನು ಎಲುಬು ಮುರಿಯುವಂತೆ ತಿವಿದು ಹೊರಟು ಹೋದನು. ನಾನು ಏಟುಗಳಿಂದ ಮೈಯೆಲ್ಲಾ ಹುಣ್ಣಾಗಿ ಕದಲಲಾಗದೆ ಬಿದ್ದಿರುವಾಗ ಸ್ವಲ್ಪ ಹೊತ್ತಿಗೆ ನನ್ನ ಭಾವ ಮೈದುನ ಮತ್ತೊಬ್ಬ ಮನುಷ್ಯನು ಬಂದು ರಕ್ಷಿಸಿ ನನ್ನನ್ನು ಹೊತ್ತುಕೊಂಡು ನಡೆದರು. ನನ್ನ ಜೊತೆಗೆ ತಮ್ಮ ತಮ್ಮ ಯಜಮಾನರನ್ನು ಮೋಸ ಮಾಡಿ ವಸ್ತು ದನ ಧಾನ್ಯಗಳನ್ನು ಒಟ್ಟುಗೂಡಿಸಿಕೊಂಡು ಹೊತ್ತುಕೊಂಡು ಹೋಗುತ್ತಾ ಆ ರಾತ್ರಿ ದೋಚಲ್ಪಟ್ಟವರೆಲ್ಲರೂ ನಾನಾ ಅವಸ್ಥೆ ಪಡುತ್ತಿದ್ದರು. ಕೆಲವರು ಮುರಿದು ಹೋದ ಕೈಗಳನ್ನು ಕಾಲುಗಳನ್ನು ಪುನಃ ಕಟ್ಟಿಸಿಕೊಳ್ಳುತ್ತಿದ್ದರು. ಮತ್ತೆ ಕೆಲವರು ಗಾಯಕ್ಕೆ ಔಷಧಿ ಹಾಕಿಕೊಂಡು ಸರಿಪಡಿಸಿಕೊಳ್ಳುತ್ತಿದ್ದರು. ಕೆಲವರು ತಲೆಯ ಮೇಲೆ ಬಿದ್ದ ಏಟಿನಿಂದ ಬಾತು ಅವಕ್ಕೆ ಶಾಖ ಕೊಡಲು ಗಂಜಿ ಬೇಡುತ್ತಿದ್ದರು. ಇನ್ನೂ ಕೆಲವರು ಗಾಯಗಳನ್ನು ಕಟ್ಟಲು ಹಳೆಯ ಬಟ್ಟೆಗಳನ್ನು ಯಾಚಿಸುತ್ತಿದ್ದರು. ಕೆಲವರು ಎಲ್ಲೋ ಆಯ ತಪ್ಪಿ ಬಿದ್ದು ಬಿಟ್ಟೆ, ಏಟು ತಗುಲಿದೆ ಎಂದು ಸುಳ್ಳು ಹೇಳಿಕೊಂಡು ಬಂಧುಗಳ ಮನೆಗೆ ಹೋಗಿ ಸೇರಿಕೊಂಡರು. ನನ್ನನ್ನು ನನ್ನ ಭಾವ ಮೈದುನನ್ನು ಮತ್ತೊಬ್ಬನ್ನು ಹೊತ್ತುಕೊಂಡು ಹೋಗುತ್ತಿರುವಾಗ ಒಂದೊಂದು ಊರಿನಲ್ಲೂ ಒಂದೊಂದು ಬಗೆಯ ಹಿಂಸೆ ಪಡುತ್ತಿದ್ದ ನನ್ನ ಸಹಚಾರಿ ಕಳ್ಳರು ಕಾಣಿಸಿದರು. ಕಡೆಗೆ ನನ್ನನ್ನು ಈ ಮರದ ಕೆಳಗೆ ಮಲಗಿಸಿ ಕುಡಿಯಲು ನೀರು ತರುತ್ತೇನೆಂದು ಅವರಿಬ್ಬರೂ ಹೋದರು. ಅವರು ಹೋದ ಸ್ವಲ್ಪ ಹೊತ್ತಿಗೆ ನನ್ನ ಮಾನವ ಶರೀರ ಹೋಗಿ ನನಗೆ ರಾಕ್ಷಸ ಶರೀರ ಬಂದಿತ್ತು. ಪುನಃ ಕುಡಿಯುವ ನೀರಿನೊಂದಿಗೆ ಹಿಂತಿರುಗಿದ ಅವರು ನನ್ನ ಭಯಂಕರ ಆಕಾರ ನೋಡಿ ಹೆದರಿ ಓಡಿ ಹೋದರು. ಇನ್ನು ನನಗೆ ರಾಕ್ಷಸ ಜನ್ಮವೇ ಉಳಿದಿದ್ದು. ಈ ವಿಧವಾಗಿ ಎಷ್ಟೋ ವರ್ಷಗಳಿಂದ ಬ್ರಹ್ಮರಾಕ್ಷಸನಾಗಿ ಇರುವ ನನ್ನ ಈ ಶಾಪವು ನಿನ್ನ ಕರುಣೆಯಿಂದಲೇ ಪರಿಹಾರವಾಗಬೇಕಾಗಿದೆ ಎಂದನು ಕುಂಭಜಾನನು. ದಾಸಯ್ಯನು, ಪುಣ್ಯ ಫಲ ಇವೊಂದೂ ನನಗೆ ತಿಳಿಯದು, ಅವು ಭಗವಂತನಿಗೆ ಮಾತ್ರ ಗೊತ್ತು. ಆದುದರಿಂದ ದೇವರೇ ನಿನ್ನನ್ನು ರಕ್ಷಿಸುತ್ತಾನೆ ಎಂದು ಆಶೀರ್ವದಿಸಿದನು. ಅಷ್ಟರಿಂದಲೇ ಆ ಬ್ರಹ್ಮರಾಕ್ಷಸನು ಸೋಮಶರ್ಮನಾಗಿ ಬದಲಾದನು. ಮೂರು ಕಡೆಗಳಲ್ಲೂ ಕ್ಷೌರ ಮಾಡಲ್ಪಟ್ಟ ತಲೆಯ ಮೇಲೆ ಒಂದು ಶಿಖೆ, ಬಿಳಿಯ ಜನಿವಾರ, ಮೂರು ನಾಮಗಳು, ಕೊರಳಿನಲ್ಲಿ ತುಳಸಿ ಮಾಲೆ, ಕೆಳಗೂ ಮೇಲಕ್ಕೂ ಕಾಷಾಯ ವಸ್ತ್ರಗಳು, ಕೈಯಲ್ಲಿ ಪುರಾಣ ಗ್ರಂಥಗಳು, ಚಿನ್ನದಂತೆ ಹೊಳೆಯುತ್ತಿದ್ದ ಶರೀರ, ಈ ರೂಪದಲ್ಲಿ ಸೋಮಶರ್ಮನು ಸ್ವಚ್ಛವಾದ ಭಾಷೆಯಲ್ಲಿ ಮಾತನಾಡತೊಡಗಿದನು. ಸೋಮಶರ್ಮನು ಈ ಹೊಲೆಯನಾದ ದಾಸಯ್ಯನನ್ನು ವಿಧ ವಿಧವಾಗಿ ಸ್ತುತಿಸಿ ಜಯ ಜಯವೆಂದು ಪೂಜಿಸಿ ಪ್ರದಕ್ಷಿಣೆ ಮಾಡಿ ಗೃಹಸ್ಥಾಶ್ರಮಕ್ಕೆ ಹೋಗದೆ ಸನ್ಯಾಸಾಶ್ರಮ ಸ್ವೀಕರಿಸಿ ಬದರಿವನದಲ್ಲಿ ತಪಗೈದು ಪುಣ್ಯ ತೀರ್ಥಗಳನ್ನು ಸೇವಿಸಿ ಕೊನೆಗೆ ಮುಕ್ತಿ ಹೊಂದಿ ನನ್ನಲ್ಲಿ ಸೇರಿಸಿದನು. ಈ ಕಥೆಗಳನ್ನು ಕೇಳಿ ಭೂದೇವಿಯೂ ಸಹ ನನ್ನಲ್ಲಿ ಐಕ್ಯಳಾಗಬೇಕೆಂಬ ಕೋರಿಕೆಯಿಂದ, ಲಕ್ಷ್ಮಿಯೊಂದಿಗೆ ಸಮಳಾಗುವ ಆಕಾಂಕ್ಷೆಯಿಂದ ನಿನ್ನ ಮಗಳಾಗಿ ಹುಟ್ಟಿ ನನ್ನನ್ನು ಪ್ರೀತಿಸಿ ವಿರಹತಾಪವನ್ನು ಹೊಂದುತ್ತಾಳೆ. ಅದೇ ಅವಳ ತಪಸ್ಸು. ಶುಭ ಉಂಟಾಗುತ್ತದೆ ಬಿಡು ಎಂದು ಮನ್ನಾರದೇವನು ವಿಷ್ಣು ಚಿತ್ತನಿಗೆ ಹೇಳಿ ಅವನು ತನ್ನ ಮಗಳನ್ನು ಶ್ರೀರಂಗಕ್ಕೆ ಕರೆದುಕೊಂಡು ಹೋಗಿ ಸ್ವಾಮಿಗೆ ಅರ್ಪಿಸಬೇಕೆಂದೂ ಸಹ ಸೂಚಿಸಿ ಆ ದೇವನು ಮೌನಿಯಾದನು. ಶ್ರೀರಂಗದಲ್ಲಿ ವಿಷ್ಣು ಚಿತ್ತನು ಮಹದಾನಂದದಿಂದ ಮನೆಗೆ ಹೋಗಿ ಶ್ರೀರಂಗಕ್ಕೆ ಪ್ರಯಾಣ ಸನ್ನಾಹಗಳನ್ನು ಮಾಡಿದನು. ತನ್ನ ಮಗಳನ್ನು ಒಂದು ಚಿನ್ನದ ಪಲ್ಲಕ್ಕಿಯೊಳಗೆ ಹತ್ತಿಸಿ ಕುಟುಂಬ ಸಮೇತನಾಗಿ ಶ್ರೀರಂಗಕ್ಕೆ ಹೊರಟನು.
ಶ್ರೀರಂಗನಾಥನ ಹೆಸರಿನಲ್ಲಿ ಪ್ರಸಿದ್ಧವಾದ ಆ ಪಟ್ಟಣಕ್ಕೆ ಪ್ರಾಕಾರದಂತಿರುವ ನದಿಯಲ್ಲಿ ಸ್ನಾನ ಮಾಡಿ ಮಗಳನ್ನು ಮೀಯುವಂತೆ ಹೇಳಿ ಭಕ್ತ ಜನರೊಡನೆ ಊರಿನೊಳಕ್ಕೆ ಹಾದು ದೇವಸ್ಥಾನಕ್ಕೆ ಹೋದನು. ದೇವಾಲಯದ ಹೊರಗಡೆಯ ದ್ವಾರಪಾಲಕರ ವಿಗ್ರಹಗಳ ಮೊದಲುಗೊಂಡು ಗರ್ಭಗೃಹದವರೆಗೆ ಇರುವ ಸಕಲ ದೇವತಾ ವಿಗ್ರಹಗಳಿಗೆ ತಕ್ಕ ರೀತಿಯಲ್ಲಿ ಪೂಜೆ ನಡೆಸಿ ಶ್ರೀರಂಗನಾಥನ ಎದುರಿಗೆ ಹೋಗಿ ಸಾಷ್ಟಾಂಗದಂಡ ಪ್ರಣಾಮಗಳನ್ನಾಚರಿಸಿ ಭಕ್ತಿಪರವಶನಾಗಿ ಆ ದೇವದೇವನನ್ನು ಸ್ತುತಿಸಿದನು. ಆತನ ಮಗಳು ಆ ರಂಗನಾಥನನ್ನು ನೋಡಿ ಪರವಶತೆಯಿಂದ ಅವನಲ್ಲೇ ಲೀನವಾದಂತೆ ನಿಂತು ಬಿಟ್ಟಳು. ಮುನಿಪುಂಗವನಂತಹ ವಿಷ್ಣು ಚಿತ್ತನ ಪಕ್ಕದಲ್ಲಿ ನಿಂತಿದ್ದ ಆ ಕನ್ಯೆಯನ್ನು ಶ್ರೀರಂಗನು ಆಸಕ್ತಿಯಿಂದ ವೀಕ್ಷಿಸಿದನು. ಅವಳ ಶರೀರದ ಮೇಲೆ ತುಳಸಿ ಮಾಲೆಗಳೇ ಹೆಚ್ಚಾಗಿದ್ದುದರಿಂದ ಅವಳನ್ನು ಆಮುಕ್ತ ಮಾಲ್ಯದ ಎಂದುಕೊಂಡು ಅವಳ ಸೌಂದರ್ಯವನ್ನು ನೋಡಿ ಶ್ರೀರಂಗನು ತನ್ನ ಮನದಲ್ಲಿ ಹೀಗೆ ಯೋಚಿಸಿದ. ಇವಳ ನೋಟದ ತೀಕ್ಷ್ಣತೆ ಲಭಿಸಿದ್ದರಿಂದಲೇ ಮನ್ಮಥನಿಗೆ ಎಲ್ಲರನ್ನೂ ಗೆಲ್ಲುವ ಯೋಧನೆಂಬ ಮೀನಿನ ಚಿಹ್ನೆಯುಳ್ಳ ಬಾವುಟ ರಥದ ಮೇಲೆ ಮೆರೆಯುತ್ತಿದೆ. ಆಕೆಯ ಸೊಂಟದ ಕಂಪನೆಯ ಕಾರಣದಿಂದಲೇ ಚೈತ್ರನಿಗೆ ಭೂಮಿಯ ಮೇಲೆ ಕಾಲಿಡಲು ಸಾಧ್ಯವಾಗುತ್ತಿದೆ. ಇವಳ ವಕ್ಷಗಳ ಉಬ್ಬಿನಿಂದಲೇ ರತಿದೇವಿಯ ವೀಣೆಯ ಶ್ರುತಿಗೆ ಹೆಸರು ಬಂದಿದೆ. ಇವಳ ಮುಖ ಸೌಂದರ್ಯದಿಂದಲೇ ಸರಸ್ವತಿ ದೇವಿ ಹತ್ತುವ ಹಂಸಕ್ಕೆ ಒಂದು ನೆಲೆ ಎಂಬುದು ದೊರೆತಿದೆ. ಇವಳ ಕೇಶರಾಶಿಯ ಸೌಂದರ್ಯದಿಂದಲೇ ನಬಿಲುಗರಿಗೆ ಒಂದು ಸೊಬಗು ಬಂದಿದೆ. ಈ ಕನ್ಯೆಯ ಪಾದಗಳ ಕೆಂಪಗಿನ ಹೊಳಪಿನಿಂದಲೇ ದುಂಬಿಗಳಿಗೆ ಮರುಗಾಡಿನಲ್ಲಿ ಜೇನುಗೂಡಿನ ಜೇನು ಸಿಗುತ್ತಿದೆ ಎಂದುಕೊಳ್ಳುತ್ತಾ ಅವಳ ಕುರಿತು ಹಾತೊರೆಯ ತೊಡಗಿದನು. ಇನ್ನೂ ಅವಳನ್ನು ಅಗಲಿರಲಾರದೆ ಮನಸ್ಸು ತಡೆಯಲಾಗದೆ ಒಂದು ಮಾಯಾ ಕನ್ಯೆಯನ್ನು ಸೃಷ್ಟಿಸಿ ವಿಷ್ಣು ಚಿತ್ತನ ಮನೆಯಲ್ಲಿ ಬಿಟ್ಟು ಎದುರಿಗಿದ್ದ ಕನ್ಯೆಯನ್ನು ತನ್ನ ಆತ್ಮದಲ್ಲಿ ಲೀನ ಮಾಡಿಕೊಂಡ. ಆದರೆ ನೋಡುವವರಿಗೆ ಅಲ್ಲಿ ಸಹ ಒಬ್ಬ ಕನ್ಯೆ ಆಮುಕ್ತ ಮಾಲ್ಯದವಳಾಗಿ ಕಾಣಿಸಿದಳು. ಪೂಜಾರಿಗಳು ರಂಗನಾಥನಿಗೆ ಕನಕಾಭಿಷೇಕ ಮಾಡಿ ಜಲವನ್ನು ಪಾದೋದಕವನ್ನು ತೀರ್ಥವಾಗಿ ಹಂಚಿದರು. ಪ್ರಸಾದಗಳನ್ನಿತ್ತರು. ವಿಷ್ಣು ಚಿತ್ತನು ಸಪರಿವಾರದಿಂದ ಅವುಗಳನ್ನು ಸ್ವೀಕರಿಸಿ ಮಾಯಾಕನ್ಯೆಯಾದ ಆಮುಕ್ತ ಮಾಲ್ಯದಳನ್ನು ಪಲ್ಲಕ್ಕಿಯಲ್ಲಿ ಹತ್ತಿಸಿಕೊಂಡು ತೆರೆಗಳನ್ನು ಇಳಿಬಿಟ್ಟು ತನ್ನ ಬಿಡಾರಕ್ಕೆ ಕರೆದುಕೊಂಡು ಹೋದನು. ಅವಳನ್ನು ಇಳಿಸಬೇಕೆಂದು ತೆರೆ ಎತ್ತಿ ನೋಡಿದಾಗ ಒಳಗಿದ್ದ ಕನ್ಯೆ ಮಾಯವಾಗಿದ್ದಳು. ವಿಷ್ಣು ಚಿತ್ತನಿಗೆ ಶ್ರೀರಂಗನಾಥನ ಮೇಲೆ ಸಿಟ್ಟು ಬಂದಿತು. ಆತನೇ ತನ್ನ ಕನ್ಯೆಯನ್ನು ಕದ್ದಿರಬೇಕೆಂದು ಅನುಮಾನವೂ ಬಂತು. ಬ್ರಾಹ್ಮಣ ವ್ಯತಿರೇಕವಾಗಿ ರಾಕ್ಷಸ ನಡೆದಿದೆ. ಆ ದೇವನು ನನ್ನ ಮಗಳನ್ನು ಕದ್ದಿದ್ದಾನೆ. ಬ್ರಹ್ಮಾದಿ ದೇವತೆಗಳನ್ನು ನೀತಿ ನಿಯಮಗಳನ್ನು ಕಾಪಾಡುವುದಕ್ಕೆ ಸೃಷ್ಟಿಸಿದವನೇ ನೀತಿ ನಿಯಮ ಧರ್ಮಗಳನ್ನು ಅತಿಕ್ರಮಿಸಿದ್ದಾನೆ. ನಾನು ಬ್ರಾಹ್ಮಣನು. ನನ್ನ ಮಗಳನ್ನು ತಕ್ಕ ರೀತಿಯಲ್ಲಿ ಕೇಳಿ ಮದುವೆಯಾಗಬೇಕೇ ಹೊರತು ಇಂತಹ ಅನ್ಯಾಯ. ಪ್ರಜೆಗಳು ಶ್ರೀರಂಗ ಭಕ್ತನಾದ ನನ್ನ ಕುರಿತು ಇನ್ನು ಮುಂದೆ ಏನೇನು ಭಾವಿಸುತ್ತಾರೋ ಏನೋ, ನನ್ನ ಮಗಳನ್ನು ಕುರಿತು ಯಾವ ವಿಧವಾಗಿ ಜನ ಭಾವಿಸುತ್ತಾರೋ ಎಂದು ಚಿಂತಿಸುತ್ತಾ ಕೂಡಲೇ ಗುಡಿಗೆ ಹೋದನು. ಶಿವನು, ಬ್ರಹ್ಮ, ದೇವೇಂದ್ರರು ಆತನಿಗೆ ಸೇವಕರೇ. ಆದುದರಿಂದ ಅವರೂ ಇದು ಸಲ್ಲದ ಕೆಲಸ ಎಂದು ಅವರು ಹೇಳಿರಲಾರರು. ಆ ಸರ್ವಾಧಿಕಾರಿಯ ದರ್ಪದಿಂದ ದೇವರು ಇಂತಹ ಕೆಲಸ ಮಾಡಿರಬಹುದೇ? ಧರ್ಮವನ್ನು ಅತಿಕ್ರಮಿಸುವುದು ನ್ಯಾಯವೇ? ಈ ಲೋಕವೆಲ್ಲ ನೀನೇ. ಆದರೂ ದಯಾ ಹೃದಯವುಳ್ಳವರು ತಮ್ಮ ಶರೀರಗಳನ್ನೇ ದಾರ ಎರೆದು ಕೊಡಲಿಲ್ಲವೇ? ಭಗವದ್ಭಕ್ತರು ತಮಗಿದ್ದುದನ್ನು ಕೇಳಿದರೆ ಕೊಡಲಾರರೇ? ನನಗಿರುವ ಶರೀರ, ಪ್ರಾಣ, ಕುಟುಂಬ ಸಂಪತ್ತು, ಪಶು ಸಂಪತ್ತು, ಧಾನ್ಯ ಮುಂತಾದವುಗಳೆಲ್ಲವನ್ನೂ ನಿನಗೆ ಕೊಡುತ್ತಿದ್ದೆನಲ್ಲಯ್ಯ. ಒಂದು ಕನ್ಯೆಗೋಸುಗ ಇಂತಹ ಕಳ್ಳತನಕ್ಕೆ ಏಕೆ ಮನಸ್ಸು ಮಾಡಿದೆಯೋ ಎಂದು ದೇವರನ್ನೇ ಪ್ರಶ್ನಿಸಿದನು. ಆದರೂ ನಿನಗೆ ಲಕ್ಷ್ಮಿ, ನೀಲಾದೇವಿ, ಭೂದೇವಿಯರಂತಹ ಪತ್ನಿಯರಿರುವಾಗ ಒಬ್ಬ ಬ್ರಾಹ್ಮಣನ ಮಗಳು ಬೇಕಾದಳೆ? ಏನೋ ಬಡವ ಅಂತ ಅಪಹಾಸ್ಯ ಮಾಡುವುದಕ್ಕೆ ಈ ನಾಟಕವನ್ನಾಡಿ ನನ್ನ ಮಗಳನ್ನು ಮಾಯ ಮಾಡಿದೆಯಾಗಲಿ. ನಿನಗೀ ಪ್ರೀತಿ ಎಂಥದಯ್ಯ? ಎಷ್ಟೇ ಆಗಲಿ, ನದಿಗಳಿಗೆ ಹೊಳೆಗಳಿಗೆ ಸೊಟ್ಟತನ ಬಿಡಲು ಸಾಧ್ಯವಾಗುವುದಿಲ್ಲ ಎಂದು ನಿಷ್ಠೂರ ಮಾಡಿದನು. ರಂಗನಾಥನು ಭಕ್ತನ ಕೋಪಕ್ಕೆ ಹೆದರಿ ತೋರಿಕೆಗೆ ನಸುನಗುತ್ತಾ, ಭಕ್ತ ಗ್ರೇಸರ, ವೃದ್ಧಾಪ್ಯದಿಂದ ಸ್ವಲ್ಪ ದುಡುಕುತ್ತಿರುವೆ. ನಿನ್ನ ಮಗಳನ್ನು ನಿನ್ನ ಮನೆಯಲ್ಲಿಯೇ ಇಟ್ಟುಕೊಂಡು ನನ್ನನ್ನು ನಿಂದೆಗೆ ಗುರಿ ಮಾಡುತ್ತಿರುವೆ. ನೀನು ಪುನಃ ಮತ್ತೊಮ್ಮೆ ಮನೆಯನ್ನೆಲ್ಲ ಹುಡುಕಿ ನಿನ್ನ ಮಗಳು ಕಾಣಿಸದ ಪಕ್ಷದಲ್ಲಿ ಆಗ ನನ್ನನ್ನು ನಿಂದಿಸು, ಈಗ ದುಡುಕಬೇಡ ಎಂದು ಹೇಳಿ ಕಳುಹಿಸಿದನು. ವಿಷ್ಣು ಚಿತ್ತನು, ಇದು ನಿಜವೇ? ತಣ್ಣನೆಯ ಮಾತು ಹೇಳಿ ನನ್ನ ಸಂಕಟ ಪರಿಹರಿಸಿದ್ದಿ, ನಿನಗೆ ಜಯವಾಗಲಿ ಎಂದು ಅಪ್ಪಣೆ ಪಡೆದು ಅವಸರದಿಂದ ಮನೆಗೆ ಹೊರಟನು. ಆತನು ಮನೆಗೆ ಹೋಗುವ ಹೊತ್ತಿಗೆ ಮಗಳು ಎದುರಾಗಿ ಬಂದು ಅವನಿಗೆ ನಮಸ್ಕಾರ ಮಾಡಿದಳು. ಅವಳನ್ನು ಹಿಡಿದೆತ್ತಿ ತಲೆ ಸವರುತ್ತ ಅಪ್ಪಿಕೊಂಡು ವಿಷ್ಣು ಚಿತ್ತನು ಆನಂದ ಬಾಷ್ಪಗಳನ್ನು ಸುರಿಸಿದನು. ಸ್ವಲ್ಪ ಹೊತ್ತು ಕಳೆದ ನಂತರ ಶ್ರೀರಂಗನಾಥನ ಕಡೆಯವರಾಗಿ ಕನ್ಯೆಯನ್ನು ಕೇಳಲು ಬ್ರಹ್ಮ, ಶಿವ, ಪಾರ್ವತಿ, ಸರಸ್ವತಿ, ಇಂದ್ರನು ಮದುವೆಯ ಹಿರಿಯರಾಗಿ ಬಂದರು.
ಅವರಿಗೆ ವಿಷ್ಣು ಚಿತ್ತನು ನಮಸ್ಕರಿಸಿ ಸಕಲ ಮರ್ಯಾದೆಗಳನ್ನು ಮಾಡಿದನು. ಅವರು ತಾವು ಬಂದ ಕೆಲಸದ ಬಗ್ಗೆ ತಿಳಿಸಿದರು. ಆತನು ಸಂತೋಷಪಟ್ಟು ಸಾಕ್ಷಾತ್ ವಿಷ್ಣುದೇವನೇ ನನ್ನ ಮಗಳನ್ನು ಮದುವೆಯಾಗುತ್ತೇನೆಂದ ಮೇಲೆ ನನ್ನ ಜನ್ಮವೇ ಧನ್ಯವಾಯಿತೆಂದು ಭಾವಿಸುತ್ತೇನೆ. ನಮ್ಮ ಲೋಕಾಚಾರದ ಪ್ರಕಾರ ರಂಗನಾಥನು ಮಧುವಣಿಗನಾಗಿ ಸಕುಟುಂಬ ಸಪರಿವಾರ ಬಂಧು ಮಿತ್ರ ಸಮೇತನಾಗಿ ಬಂದು ವಿವಾಹ ಮಾಡಿಕೊಂಡು ಹೆಂಡತಿಯನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಬೇಕು. ಅಷ್ಟೇ ಹೊರತು ನಾವೇ ನಮ್ಮ ಹುಡುಗಿಯನ್ನು ಕರೆದುಕೊಂಡು ಬಂದರೆ ಯಾವ ಸಂಬಂಧವೂ ಸಿಗದೆ ಗತಿಯಿಲ್ಲದೆ ಹುಡುಗಿಯನ್ನು ಬಿಟ್ಟು ಹೋದ ಎಂದು ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ನೀವು ಹೋಗಿ ಹೇಳಿದರೆ ನಿಮ್ಮ ಪ್ರಭು ಇದಕ್ಕೆ ಸಮ್ಮತಿಸಿ ಮದುಮಗನಾಗಿ ಬರುತ್ತಾನೆ. ಭಕ್ತನಾದ ನನಗೂ ಸಂತೋಷವನ್ನುಂಟು ಮಾಡುತ್ತಾನೆ. ನಮಗೆ ಸಹ ಘನತೆಯನ್ನುಳಿಸುವ ಕಾರ್ಯ ಇದು ಎಂದು ಹೇಳಿದನು. ಆ ದೇವತೆಗಳು ಅವನ ಷರತ್ತಿಗೆ ಒಪ್ಪಿ ದೇವಲೋಕಕ್ಕೆ ಹೊರಟು ಹೋದರು. ವಿಷ್ಣುದೇವನೊಂದಿಗೆ ಈ ವಿವರಗಳನ್ನು ಹೇಳಲು ಆತನು ಇದಕ್ಕೆ ಅಂಗೀಕರಿಸಿದನು. ಲಗ್ನವು ನಿಶ್ಚಯಿಸಲ್ಪಟ್ಟಿತು. ವಿವಾಹವು ಶ್ರೀವಿಲ್ಲಿ ಪುತ್ತೂರಿನಲ್ಲಿ ವಿಷ್ಣು ಚಿತ್ತನು ತನ್ನ ಮಗಳ ಮದುವೆಯ ಏರ್ಪಾಡುಗಳನ್ನು ಬಹು ವೈಭವೋಪೇತವಾಗಿ ಮಾಡತೊಡಗಿದನು. ಶ್ರೀ ಮಹಾವಿಷ್ಣುವು ಮಧುವಣಿಗನಾಗಿ ಗುರುತ್ಮಂತನ ಮೇಲೆ ಮೆರವಣಿಗೆ ಹೊರಟು ಸಕಲ ದೇವತೆಗಳು ಹಿಂಬಾಲಿಸುತ್ತಿರಲು ಮದುವೆಗೆ ದಿಬ್ಬಣ ಹೊರಟನು. ಬ್ರಹ್ಮ ಶಿವ ಇಂದ್ರ ದಿಕ್ಪಾಲಕರು ತಮ್ಮ ತಮ್ಮ ಪತ್ನಿಯರೊಡನೆ ಕುಟುಂಬಗಳೊಡನೆ ತಮ್ಮ ತಮ್ಮ ವಾಹನಗಳ ಮೇಲ್ಮೈ ಹೊರಟರು. ವಿಶ್ವಕರ್ಮನು ವಿಷ್ಣು ಚಿತ್ತನ ಮನೆಯ ಮುಂಭಾಗದಲ್ಲಿ ಮಣಿರತ್ನ ಭೂಷಿತವಾದ ವಿವಾಹ ವೇದಿಕೆಯನ್ನು ನಿರ್ಮಿಸಿದನು. ನಾರದ ತಂಬೂರ ಮೊದಲಾದವರೆಲ್ಲ ಸಂಗೀತ ಮಂಗಳ ಧ್ವನಿಗಳನ್ನು ಮಾಡತೊಡಗಿದರು. ಆಚಾರದಂತೆ ವಧುವರರಿಗೆ ಅಭ್ಯಂಜನ ಸ್ನಾನ ಮಾಡಿಸಿ ಅಲಂಕಾರ ಮಾಡಿದರು. ಸರಸ್ವತಿ ಮುಂತಾದ ಮುತ್ತೈದೆಯರೆಲ್ಲ ಹಿಂದೆ ಸೀತಾರಾಮರ ವಿವಾಹ ನಡೆದ ಕಾಲದ ಹಾಡುಗಳನ್ನು ಹೇಳುತ್ತಿರಲು ವಿವಾಹ ಮುಹೂರ್ತವು ಸಮೀಪಿಸಿತೆಂದು ವಸಿಷ್ಠ ಮುನಿಗಳು ಹೇಳಿದರು. ಶಾಸ್ತ್ರೋಕ್ತವಾಗಿ ಕನ್ಯಾದಾನ ನಡೆಯಿತು. ದೇವತೆಗಳು ಆಶೀರ್ವದಿಸಿಕೊಟ್ಟ ಅಕ್ಷತೆಗಳನ್ನು ಜೀರಿಗೆ ಬೆಲ್ಲಗಳನ್ನು ವಧುವರರು ಪರಸ್ಪರರು ತಲೆಗಳ ಮೇಲೆ ಹಾಕಿಕೊಂಡರು. ನಂತರ ಮುತ್ತುಗಳು ಸೇರಿದ ಶುಭದ ಅಕ್ಷತೆಯನ್ನು ತಲೆಗಳ ಮೇಲೆ ಪರಸ್ಪರ ವಧುವರರು ಹಾಕಿಕೊಂಡರು. ವಿಷ್ಣುದೇವನು ಆಕೆಯ ಕೊರಳಿನಲ್ಲಿ ಮಂಗಳಸೂತ್ರವನ್ನು ಕಟ್ಟಿದ್ದನು. ವಧುವರರು ನೂತನ ದಂಪತಿಗಳಾಗಿ ಕೈಕೈ ಹಿಡಿದುಕೊಂಡು ಕಂಕಣಬದ್ಧರಾಗಿ ಸಪ್ತಪದಿ ಆಚರಿಸಿದರು. ಅರುಂಧತಿಯ ದರ್ಶನ ಮಾಡಿಕೊಂಡು ಪುರೋಹಿತರಿಗೆ ತಾಂಬೂಲಗಳನ್ನಿತ್ತು ನಮಸ್ಕರಿಸಿ ಆಶೀರ್ವಾದಗಳನ್ನು ಹೊಂದಿದರು. ವಿಷ್ಣುಮೂರ್ತಿಯು ಗೋದಾದೇವಿಯನ್ನು ಪತ್ನಿಯಾಗಿ ಸ್ವೀಕರಿಸಿ ವೈಕುಂಠಕ್ಕೆ ಹಿಂತಿರುಗಿದನು. ಮಂಗಳಂ.